ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ದೈಜಿವರ್ಲ್ಡ್ 247 ಉಡುಪಿ ಬ್ಯೂರೋದಿಂದ ನೇರ ಪ್ರಸಾರದಲ್ಲಿ ಇದ್ದೇವೆ. ಮೊನ್ನೆ ತನಕ ಉಡುಪಿಯ ಜನತೆಗೆ ಮರಳಿನ ಸಮಸ್ಯೆ ಕಾಡಿತ್ತು, ಈಗ ಮತ್ತೆ ಮತ್ಸ್ಯದ ಸಮಸ್ಯೆ. ನಮ್ಮ ಮೀನು ಈ ಕರಾವಳಿ ಪ್ರದೇಶದಿಂದ ಹತ್ತಿರದ ಗೋವಾಕ್ಕೆ ಹಲವಾರು ವರ್ಷಗಳಿಂದ ಹೋಗ್ತಿತ್ತು. ಒಂದು ಉತ್ತಮ ಬಾಂಧವ್ಯ, ಉತ್ತಮ ಉದ್ಯಮ ಕೂಡ ನಡೆಯುತ್ತಿತ್ತು. ಆದರೆ ಮತ್ತೆ ಗ್ರಹಣ ಹಿಡಿದಿದೆ. ಮೊನ್ನೆ ಶನಿವಾರ ಕಳಿಸಿದಂತಹ ಮೀನಿನ ಇನ್ಸುಲೇಟೆಡ್ ವ್ಯಾನ್ಗಳು ಅಲ್ಲಿಯೇ ಹಿಂದೆ ಕಳಿಸಿಬಿಟ್ಟಿದ್ದಾರೆ. ಈ ನಡುವೆ ಒಂದು ಸಮಸ್ಯೆ ಉದ್ಭವಿಸಿದೆ. ಈ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ನಾವಿದ್ದೇವೆ. ವಿಷಯ ಇದೆ ಇವತ್ತಿನ 6 PM ಲೈವ್ನಲ್ಲಿ ಮತ್ಸ್ಯ ಸಂಧಾನ. ನಮ್ಮೊಟ್ಟಿಗಿದ್ದಾರೆ ಯು ಆರ್ ಸಭಾಪತಿ, ರಾಷ್ಟ್ರೀಯ ಕಾರ್ಯ ಅಧ್ಯಕ್ಷರು, ಅಖಿಲ ಭಾರತ ಮೀನುಗಾರಿಕಾ ಕಾಂಗ್ರೆಸ್ ನಮ್ಮ ಮಾಜಿ ಶಾಸಕರು ಕೂಡ, ಉಡುಪಿ ಜಿಲ್ಲೆಯ ಅಸ್ತಿತ್ವದಲ್ಲಿ ಬಹಳ ಹೋರಾಟವನ್ನು ಮಾಡಿದವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಿದ್ದೇವೆ. ಮತ್ಸ್ಯ ಸಂಧಾನಕ್ಕೆ ಹೋಗುವ ಮೊದಲು, ಇದು ರಾಷ್ಟ್ರೀಯ ಅಖಿಲ ಭಾರತ ಮೀನುಗಾರಿಕಾ ಕಾಂಗ್ರೆಸ್ ಅಂದರೆ ಏನು? ಇದು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಪ್ರಾರಂಭಗೊಂಡಿತು ಸರ್? ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು ಕಳೆದ ವರ್ಷ ಒಂದು ರಾಷ್ಟ್ರದಾದ್ಯಂತ ಇರತಕ್ಕಂಥ ಮೀನುಗಾರರನ್ನು ಸಂಘಟಿಸಬೇಕನ್ನೋ ಉದ್ದೇಶದಿಂದ ಅಖಿಲ ಭಾರತ ಮೀನುಗಾರ ಕಾಂಗ್ರೆಸ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿದರು. ಮಾಡಿಬಿಟ್ಟು ಕರ್ನಾಟಕದಿಂದ ನನ್ನನ್ನು ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡಿದರು. ಆಮೇಲೆ ನಾವು ರಾಜ್ಯದಾದ್ಯಂತ, ಮೊದಲು ರಾಜ್ಯದಲ್ಲಿತ್ತು ಇದು, ಇಲ್ಲ ಎಲ್ಲ, ಮೊದಲು ಎಲ್ಲಿಯೂ ಇರಲಿಲ್ಲ, ಎಲ್ಲ ರಾಜ್ಯಗಳಲ್ಲೂ ಈಗ ಪ್ರಾರಂಭ ಆಯಿತು. ಒಂದು ಪ್ರತಿಯೊಂದು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಂಡರ್ನಲ್ಲಿ ಒಂದು ಸಂಘಟನೆಯನ್ನು ಬಲಪಡಿಸುವ ಹಾಗೆ ಪ್ರತಿ ಪ್ರದೇಶ ಕಾಂಗ್ರೆಸ್ನ ಮೀನುಗಾರ ಕಾಂಗ್ರೆಸ್ ವಿಭಾಗ ಅಂತೇಳಿಕೊಂಡು ಒಂದು ಪ್ರಾರಂಭ ಮಾಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿದ ಮೇಲೆ ನಾನು ರಾಜ್ಯದ 33 ಜಿಲ್ಲೆಗಳಿಗೂ ಕೂಡ ನಾನು ಪ್ರವಾಸ ಮಾಡಿದೆ. ಪ್ರತಿ ಜಿಲ್ಲೆಗಳಲ್ಲಿ ನಮ್ಮ ಮೀನುಗಾರ ಕಾಂಗ್ರೆಸ್ನ ಜಿಲ್ಲಾ ಸಮಿತಿಗಳು, ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಸಮಿತಿಗಳನ್ನು ನಾವು ಸಂಘಟನೆ ಮಾಡಿಕೊಂಡೇ ಬಂದಿದ್ದೇವೆ. ಇದು ಮೊನ್ನೆ ಚುನಾವಣೆಯಲ್ಲಿ ಕೂಡ ನಮಗೆ ಇದು ಎಲ್ಲ ಜಿಲ್ಲೆಗಳು ಅಂತ ಹೇಳಿದ್ರೆ ಕೇವಲ ಸಮುದ್ರದ ಮೀನೇ ಅಲ್ಲ, ಇಲ್ಲ ಒಳನಾಡಿನ ಇನ್ಲ್ಯಾಂಡ್ ಒಳನಾಡು ಮೀನುಗಾರಿಕೆಯಲ್ಲಿ ಕೂಡ ತೊಡಗಿದವರು ತುಂಬ ಜನ ಇದ್ದಾರೆ. ಮೀನುಗಾರರು ಅಂತ ಹೇಳಿದರೆ ಇದು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದಂಥದ್ದಲ್ಲ. ಇದರಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿರುವವರು ಕ್ರಿಶ್ಚಿಯನ್ರು ಇರ್ಬೋದು, ಅನೇಕ ಮಂದಿ ಕೇರಳದಲ್ಲೆಲ್ಲ ಕ್ರಿಶ್ಚಿಯನ್ಸೇ ಹೆಚ್ಚಿನ ಪಾಲಿನಲ್ಲಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಆಮೇಲೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರಿದ್ದಾರೆ. ಅದೇ ರೀತಿ ಎಲ್ಲರನ್ನು ಮೀನುಗಾರಿಕೆಯಲ್ಲಿ ತೊಡಗಿರುವವರದ್ದು ಸಂಘಟನೆ, ಆ ರೀತಿಯಲ್ಲಿ ನಾವು ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ. ಸೊ ಕರಾವಳಿಯಲ್ಲಿ ಹೆಚ್ಚು ಪ್ರಾಶಸ್ತ್ಯ, ಯಾಕೆಂದರೆ ಕರಾವಳಿ ಮೀನುಗಾರಿಕೆ ಬಹುಶಃ ಇಡೀ ರಾಜ್ಯದ 300 ಕಿಲೋಮೀಟರ್ ಉದ್ದದ ಏನು ಕರಾವಳಿ ಇದೆ ಅಲ್ಲಿ ನಾವು ಪ್ರಮುಖವಾಗಿ ಸಮುದ್ರದ ಮೇಲೆ ಮೀನುಗಾರಿಕೆಯನ್ನು ನಾವು ಒಳಗೊಂಡಂತೆ ಅನೇಕ ಮೀನುಗಾರರು ತಮ್ಮ ಜೀವನವನ್ನು ಅದರಲ್ಲಿ ಇದು ಮಾಡ್ತಾರೆ. ಮತ್ತೆ ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ನಮ್ಮ ಈ ಎಲ್ಲ ಇದರಲ್ಲಿ ವ್ಯವಸ್ಥಿತವಾಗಿ ನಾವು ಸಂಘಟನೆ ಮಾಡುವುದನ್ನು ನೋಡಿದರು. ಆಮೇಲೆ ಮೊನ್ನಿನ ಇದರಲ್ಲಿ ಕೂಡ, ಮೊನ್ನಿನ ಚುನಾವಣೆಯಲ್ಲಿ ಕೂಡ ನಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೆವು. ಆಮೇಲೆ ಗುಜರಾತ್ ಚುನಾವಣೆಯಲ್ಲಿ ಕೂಡ ಮೀನುಗಾರರ ಕಾಂಗ್ರೆಸ್ನ ಸಂಘಟನೆ ಎಲ್ಲ ಮಾಡಲಿಕ್ಕೆ ನಾನು ನಮ್ಮ ಅಧ್ಯಕ್ಷರಾದ ಟಿ ಎನ್ ಪ್ರತಾಪನ್ರ ಜೊತೆಗೆ ನಾನು 1 ತಿಂಗಳು ಅಲ್ಲಿದ್ದೆ. ಅಲ್ಲಿ ಕೂಡ ಮೀನುಗಾರರ ಸಂಖ್ಯೆ ತೀವ್ರವಾಗಿದೆ. ಮತ್ತು ಮೀನುಗಾರರು ಅಲ್ಲಿ ಸಂಪೂರ್ಣವಾಗಿ ತಮ್ಮ ಬೆಂಬಲವನ್ನು ಗುಜರಾತಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ರಿಂದಾಗಿ ಅಲ್ಲಿ ನಮಗೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ, ಚುನಾಯಿತ ಪ್ರತಿನಿಧಿಗಳು ಆಯ್ಕೆಯಾಗುವಲ್ಲಿ ಯಶಸ್ವಿಯಾಗಿದ್ದೇವೆ ನಾವು. ಸೊ ಹೀಗೆ ರಾಷ್ಟ್ರ ಮಟ್ಟದಲ್ಲಿ ತಾವಿದ್ದೀರಿ. ಆದರೂ ಕೂಡ ನಮ್ಮ ಗೋವಾದ ಸಮಸ್ಯೆ, ಕಳೆದ 6 ತಿಂಗಳಿಂದ ನಮ್ಮ ಮೀನು ಕರಾವಳಿಯಿಂದ ಗೋವಾಕ್ಕೆ ಹೋಗ್ತಿತ್ತು, ಅದು ನಿಂತಿತ್ತು. ಮೊನ್ನೆ ಶನಿವಾರ ಆರಂಭವಾಯಿತು. ಗೋವಾದ ಆರೋಗ್ಯ ಮಂತ್ರಿ ವಿಶ್ವಜಿತ್ ರಾಣೆ ಅವರು ಈ FDA ಅಂದರೆ ನಮ್ಮ ಫುಡ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್, ಇದರ ವತಿಯಿಂದ ಏನು ತೊಂದರೆ ಇದೆ, ನೀವು ಅದಕ್ಕೆ ಕೆಮಿಕಲ್ ಹಾಕ್ತೀರಿ, ಫಾರ್ಮುಲಿನ ಹಾಕ್ತೀರಿ, ಆರೋಗ್ಯಕ್ಕೆ ಕಾಳಜಿ ಇದೆ, ಅದರಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ ಕೇವಲ ಕರ್ನಾಟಕದ ಮೀನು ಮಾತ್ರ ಅಲ್ಲ, ಮಹಾರಾಷ್ಟ್ರದಿಂದ ಕೂಡ ಬರುವಂಥ ಗೋವಾಕ್ಕೆ ಬರುವಂಥ ಮೀನನ್ನು ಅವರು ನಿಲ್ಲಿಸಿಬಿಟ್ರು. ಈಗ ನನ್ನ ಪ್ರಶ್ನೆ ಸಭಾಪತಿಯವರೇ, ಗೋವಾದಲ್ಲಿಯೂ ಕೂಡ ಸಾಧಾರಣ ಒಂದು 60-70 ಕಿಲೋಮೀಟರ್ ಕರಾವಳಿ ಇದೆ, ಒಳನಾಡು ಮೀನುಗಾರಿಕೆ ಇದೆ, ನಮ್ಮ ಮೀನು ಅಲ್ಲಿ ಯಾಕೆ ಹೋಗಬೇಕು ಅಂತ ಮೊದಲ ಪ್ರಶ್ನೆ. ಅಲ್ಲ, ಅಲ್ಲಿ ಅಲ್ಲಿಯ ಸಮಸ್ಯೆ ಬೇರೆ ಇದೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳು ಇರುವುದರಿಂದಾಗಿ ಅಖಿಲ ಭಾರತ ಮಟ್ಟದಲ್ಲಿ ರಾಷ್ಟ್ರೀಯ ಮೀನುಗಾರಿಕಾ ನೀತಿಯನ್ನು ಸ್ಥಾಪನೆ ಮಾಡಬೇಕೆನ್ನುವುದು ನಮ್ಮದು ಹೋರಾಟದ ಒಂದು ಗುರಿ.
ಮುಖ್ಯವಾಗಿ ನಾವು ರಾಹುಲ್ ಗಾಂಧಿಯವರ ಹತ್ರ ಕೇಳಿದ್ದೇನೆ ಅಂತೇಳಿದರೆ, ರಾಷ್ಟ್ರ ಮಟ್ಟದಲ್ಲಿ ಸ್ಟೇಟ್ ವೈ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಮೀನುಗಾರರ ಮಂತ್ರಿಗಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೀನುಗಾರಿಕಾ ಮಂತ್ರಿಗಳೇ ಇಲ್ಲ, ಅದು ಕೃಷಿ ಖಾತೆಯ ಒಳಗೆ ಸಚಿವಾಲಯವೇ ಇಲ್ಲ, ಸಚಿವಾಲಯವೇ ಹ್ಯೂಮನ್ ರೈಟ್ಸ್ ಸಚಿವಾಲಯ ಇದೆ. ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ನಮ್ಮನ್ನು ಕೇಳುವವರಿಲ್ಲದ ಪರಿಸ್ಥಿತಿ ಆಯಿತು. ಇದನ್ನು ನಾವು ಮೊನ್ನೆ ರಾಹುಲ್ ಗಾಂಧಿ ಅವರ ಹತ್ರ ನಾವು ರೆಪ್ರೆಸೆಂಟ್ ಮಾಡಿದಾಗ ಗುಜರಾತ್ ಚುನಾವಣೆಯಲ್ಲೇ ಅದನ್ನು ಅನೌನ್ಸ್ ಮಾಡಿದರು. ಈಗ ಮುಂದಿನ ಯು ಪಿ ಎ ಸರ್ಕಾರ ಬಂದಾಗ ನಾವು ಮೀನುಗಾರಿಕೆ ಪ್ರತ್ಯೇಕ ಸಚಿವಾಲಯವನ್ನು ಕೊಡ್ತೇವೆ ಅಂತ ಹೇಳುವುದನ್ನು ಅನೌನ್ಸ್ ಮಾಡಿದರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ನಮಗೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ನೀತಿ ಬೇಕು, ಏಕರೂಪದ ನೀತಿ ಬೇಕು. ಇದಕ್ಕಾಗಿ ನಾವು ಕಳೆದ 15-20 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಏಕರೂಪದ ನೀತಿ ಸ್ಥಾಪ ಮಾಡಿದ್ರು, ಈ ಸರ್ಕಾರ ಬಂದ ಕೂಡಲೇ ನಾವೆಲ್ಲ ಬೇಡಿಕೆಗಳನ್ನು ಇಟ್ಟಾಗಲೂ ಕೂಡ ಅದನ್ನು ಮಾಡಿದ್ರು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ಕೃಷಿ ಇಲಾಖೆಯು ಮುಂದೆ ಬರಲಿಲ್ಲ, ಅದರ ಅಂಡರ್ನಲ್ಲಿರುವ ಮೀನುಗಾರಿಕಾ ಮಂತ್ರಿಗಳಾಗಿರುವತಕ್ಕಂಥವ್ರು ಸಹ ಯಾರೂ ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಇದರಿಂದಾಗಿ ಸಮಸ್ಯೆ ಉದ್ಭವ ಆಗಿದೆ. ರಾಜ್ಯಗಳಲ್ಲಿ ಒಂದು ಸೌಹಾರ್ದತೆ ಅಂತ ಹೇಳುವಂಥದ್ದಿತ್ತು. ಎಲ್ಲ ಈಗ ಉದಾಹರಣೆಗೆ ಗೋವಾದ ಮೀನುಗಾರರು ಹಾದಿ ತಪ್ಪಿ ಅಥವಾ ಬೇರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಲ್ಪೆಯ ಮೀನುಗಾರಿಕಾ ಬಂದರವನ್ನು ಉಪಯೋಗಿಸಿದ್ದೆವು. ನಾವು ಗೋವಾದ ಮೀನುಗಾರಿಕೆ, ಇದು ಒಂದು ಸೌಹಾರ್ದತೆ ರಾಜ್ಯಗಳು ನೆರೆ ರಾಜ್ಯ. ಹಾಗಿರುವಾಗ ಇವರಿಗೆ ಏನಂತ ಹೇಳಿದ್ರೆ, ಅಲ್ಲಿ ಕೆಲವೊಂದು ವ್ಯಾಪಾರಿ ವರ್ಗ, ನಾನು ಯಾರ ಮೇಲೆ ಆರೋಪ ಹೊರಿಸುವುದಲ್ಲ, ಒಂದು ವ್ಯಾಪಾರಿ ವರ್ಗ ತಮ್ಮ ಸ್ವಂತ ಲಾಭಕ್ಕೋಸ್ಕರ ಮಂತ್ರಿಗಳೊಟ್ಟಿಗೆ ಸೇರಿಕೊಂಡು ಅವರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಪ್ಪು ಮಾಹಿತಿ ಅಂದರೆ ಏನು, ಗೋವಾಕ್ಕೆ ಬರುವಂಥ ಮೀನುಗಳಿಗೆಲ್ಲ ಲೇಪನ ಯಾವುದು ಕೆಮಿಕಲ್ಸ್ ಹಾಕಿ ಬರ್ತದೆ, ಅದು ಕ್ಯಾನ್ಸರ್ಗೆ ಕಾರಣ ಆಗ್ತದೆ ಅನ್ನುವಂಥ ತಪ್ಪು ಮಾಹಿತಿಯನ್ನು ಕೊಟ್ಟು ಅದ್ರ ಬಗ್ಗೆ ದೊಡ್ಡ ಪ್ರಚಾರ ಮಾಡಿದೆ. ಇಲ್ಲಿ ಏನಾಗಿದೆ, ಗೋವಾದಲ್ಲಿ ಏನಾಗಿದೆ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವರು ಪಾಪ ಅನಾರೋಗ್ಯದ ನಿಮಿತ್ತ ಈಗಿರತಕ್ಕಂಥ ಉಳಿದ ಮಂತ್ರಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಮಂತ್ರಿಗಳು ಅಂದರೆ ಇವರು ಆರೋಗ್ಯ ಮಂತ್ರಿಗಳು. ಅವರು ರಾಣೆಯವರು ಏನು ಮಾಡಿದ್ದಾರೆ, ತಾನು ಗೋವಾದಲ್ಲಿ ಒಂದು ಪಾಪ್ಯುಲರ್ ಆಗಬೇಕನ್ನುವಂಥದ್ದು ಇದು ಯಾರೋ ಅನ್ಡಿಕ್ಲೇರ್ಡ್ ಸಿಎಂ ಕಿವಿಗೆ ಹಾಕಿದ್ದಾರೆ. ಕಿವಿಗೆ ಹಾಕಿಬಿಟ್ಟು ತಾನು ಮೀನಿನಲ್ಲಿ ಹೊರ ರಾಜ್ಯಗಳಿಂದ ಬರತಕ್ಕಂಥ ಎಲ್ಲ ರಾಜ್ಯಗಳ ಮೀನಿನಲ್ಲಿ ಕೆಮಿಕಲ್ ಹಾಕೋದ್ರಿಂದಾಗಿ ನಮ್ಮ ಗೋವನ್ರು ಅದರಲ್ಲಿ ಅದೇ ವಿಷ ಕುಡಿಯುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳುವಂಥ ಮಾತನ್ನು ಅದಕ್ಕೆ ಬಲಿಯಾಗಿದ್ದಾರೆ. ನಂಬರ್ ಒನ್, ಅವರು ಅದನ್ನು ಸರಿಯಾಗಿ ಸೈಂಟಿಫಿಕ್ ಆಗಿ ನೋಡದೆ ಅದನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅನೌನ್ಸ್ ಮಾಡಿಬಿಟ್ಟ ಮೇಲೆ ಅವರಿಗೆ ಅಷ್ಟಾಗುವಾಗ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಹಾರಾಷ್ಟ್ರದ್ದು ಬ್ಯಾನ್ ಆಯಿತು, ನಮ್ಮದು ಬ್ಯಾನ್ ಆಯಿತು, ಕೇರಳದ್ದು ತಮಿಳುನಾಡಿದ್ದು ಹೇಗೆ ಬ್ಯಾನ್ ಆಯಿತು. ನಾವು ಕರ್ನಾಟಕದ ಮಟ್ಟಿಗೆ ನಾನು ಹೇಳುವುದಾದರೆ, ನಾನು ಇದನ್ನು ಸ್ಪಷ್ಟವಾಗಿ ನಾನು ನಮ್ಮ ಡೆಲಿಗೇಷನ್ ನಾನು ಪ್ಯಾರು ಸಾಹೇಬ್ರು ಅಂತೇಳಿ ಮಲ್ಪೆಯವರು ಮೀನುಗಾರ ಉದ್ಯಮಿ ಮತ್ತು ಪೀರು ಸಾಹೇಬ್ರು ನಮ್ಮ ಆಲ್ ಇಂಡಿಯಾ ನ್ಯಾಷನಲ್ ಫಿಷರ್ಮೆನ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಅವರು, ಕಿರಣ್ ಕುಮಾರ್ ಅಂತೇಳಿ ಅವರು ಸಹ ಕಾರ್ಯದರ್ಶಿಗಳು, ಮತ್ತು ಕಾರವಾರದ ಫೆಡರೇಷನ್ನ ಅಧ್ಯಕ್ಷರು ಗಣಪತಿ ಮಾಂಗ್ರೆ ಅಂತೇಳಿ ನಾವೆಲ್ಲ ಒಟ್ಟಿಗೆ ಒಂದು 10-15 ಜನರದ್ದು ಒಂದು ರೆಪ್ರೆಸೆಂಟೇಷನ್ ನಾವು ಮೀನುಗಾರಿಕಾ ಮಂತ್ರಿಗಳನ್ನು ಹೋಗಿ ನೋಡಿದ್ದೇವೆ. ಪಾಪ ಮೀನುಗಾರಿಕಾ ಮಂತ್ರಿಗಳು ಮೀಟಿಂಗ್ ಎಲ್ಲ ಮಾಡಿದರು, ಎಲ್ಲ ಮೀನುಗಾರರೆಲ್ಲ ಬಂದಿದ್ದರು. ಅವರು ಮೀನುಗಾರಿಕಾ ಗೋವಾದಲ್ಲಿ ಮೀನುಗಾರಿಕಾ ಮಂತ್ರಿಗಳಿಗೂ ಕೂಡ ಪಾಪ ಅವರಿಗೆ ಸರಿ ಕಂಡಿತ್ತು, ನಮ್ಮ ವಾದ ಎಲ್ಲ ನಾವು ಮಾಡಿದ್ದೇವೆ ಹೇಗೆ ಅಂತೇಳಿದರೆ, ಕರ್ನಾಟಕದ ಮೀನುಗಾರರು ಕೆಮಿಕಲ್ ಬಳಸಿ ಕಳಿಸುವಂಥ ಇದೇ ಬರಲಿಲ್ಲ, ಸಂದರ್ಭವೇ ಬರಲಿಲ್ಲ. ಯಾಕೆಂದೇಳಿದ್ರೆ ನಮಗೆ ಹತ್ತಿರದ ರಾಜ್ಯ ಗೋವಾ ರಾಜ್ಯ, ನಮಗೆ ಮಂಗಳೂರಿನಿಂದ ಹೊರಟ ವ್ಯಾನು ಅದು ಕನಿಷ್ಠ ಪಕ್ಷ 6-7 ಗಂಟೆ ಒಳಗೆ ಗೋವಾಕ್ಕೆ ಹೋಗಿ ಮುಟ್ತದೆ. ಅದು ಎಲ್ಲಿಯೂ ನಿಲ್ಲುವುದಿಲ್ಲ, ಐಸ್ ಹಾಕಿ ತಗೊಂಡು ಹೋಗ್ತೇವೆ. 7 ಗಂಟೆ ದಾರಿಯಲ್ಲಿ ಐಸ್ ಇದ್ದರೆ ಸಾಕಾಗ್ತದೆ, ಐಸ್ನಲ್ಲಿ ನಾವು ಇದು ಮಾಡ್ತೇವೆ. ಮುಖ್ಯವಾಗಿ ಮಂಗಳೂರಿನ ಮೀನು ಏನಿದೆ, ಮಂಗಳೂರಿನ ಮೀನೆಲ್ಲ ಕೇರಳಕ್ಕೆ ಹೋಗ್ತದೆ. ಗೋವಾಕ್ಕೆ ಹೋಗೋದು ಒಂದು 50 ಟನ್ ಹೋಗ್ಬೋದು, ಒಂದು ದಿನಕ್ಕೆ ಒಂದು 50 ಟನ್ ಆ ಕಡೆ ಹೋಗ್ಬೋದು ಅಷ್ಟೇ. ಮಲ್ಪೆಯಲ್ಲಿ ಹಾಗಲ್ಲ, ಮಲ್ಪೆಯಲ್ಲಿ ಸುಮಾರು 100-120 ಟನ್ನಿನ ತನಕ ಮಲ್ಪೆಯಿಂದ ಗೋವಾಕ್ಕೆ ಪ್ರತಿದಿನ ಕರ್ನಾಟಕದಿಂದ ಗೋವಾಕ್ಕೆ 80-90 ಟ್ರಕ್ ಅಂದ್ರೆ ಸರಿಸುಮಾರು 500 ಟನ್ ಅಂದ್ರೆ ಇಡೀ ಇದರಲ್ಲಿ ಒಟ್ಟಿಗೆ 500 ಟನ್ ಆಗ್ತದೆ ಇಡೀ ಕರ್ನಾಟಕದ. ಈಗ ಉಡುಪಿಯಿಂದ ಎಷ್ಟು ಹೋಗುತ್ತೆ ಮಲ್ಪೆಯಿಂದ? ಉಡುಪಿಯಿಂದ ಮಲ್ಪೆಯಿಂದ ಸುಮಾರು 120-150 ಟನ್ ಅದು ಮೀನು ಸಿಕ್ಕಿದಾಗೆ. ಅದಕ್ಕೋಸ್ಟ್ 15 ಡಿಸೆಂಬರ್ವರೆಗೆ 31ನ ತನಕ ಇದು ಮೀನು ಸರಬರಾಜು ಆಗ್ತದೆ. ಅದು ಮೀನು ಹೆಚ್ಚಿಗೆ ಅಲ್ಲಿ ಏನಂತ ಹೇಳಿದರೆ, ಗೋವಾದಲ್ಲಿ ಮೀನು ಬಂಗಡೆ ಮತ್ತು ಬೂತಾಯಿಗಳು ಅಲ್ಲಿ ಸಿಗ್ತದೆ, ಈ ಅಂಜಾಲು ಪಾಂಪ್ಲೆಟ್ ಎಲ್ಲ ಅಲ್ಲಿ ಡಿಮಾಂಡ್ ಇದೆ, ನಮ್ ಅಲ್ಲಿ ಸಿಗುವುದಿಲ್ಲ. ಪ್ರವಾಸಿಗರು ಬರ್ತಾರೆ, ಪ್ರವಾಸಿಗರು ಒಳ್ಳೆ ಮೀನು ಅಂಜಾಲ್ ಮೀನು ಪಾಂಪ್ಲೆಟ್ಗೆಲ್ಲ ತುಂಬಾ ನಮ್ಮ ಬೇಡಿಕೆ ಇದೆ.
ಸೊ ಅದು ಈಗ ಇದು ಈ ಇಂಥ ಮೀನುಗಳು ಗೋವಾ ಕರಾವಳಿಯಲ್ಲಿ ಸಿಗುತ್ತೆ. ಗೋವಾ ಕರಾವಳಿಯಲ್ಲಿ ಬಹಳ ಅಪರೂಪ ಸಣ್ಣ ಪುಟ್ಟ ಮೀನುಗಳು, ಸಣ್ಣ ಪುಟ್ಟ ಮೀನುಗಳು ಸಿಗ್ತವೆ ಅಷ್ಟೇ. ಅದರಿಂದಾಗಿ ನಮಗೆ ನಮ್ಮ ಮೀನವರಿಗೆ ಅನಿವಾರ್ಯ. ಈಗ ಅಲ್ಲಿ ಮೀನು ತಿನ್ನುವರಿಗೂ ಸಮಸ್ಯೆ ಆಗಿದೆ. ಸೊ ಇದರಿಂದಾಗಿ ನಾವು ಅದನ್ನೆಲ್ಲ ವ್ಯವಸ್ಥಿತವಾಗಿ ನಾನು ಹೇಳಿದೆ. ಈ ರಾಣೆ ಯಾರಿದ್ದಾರೆ, ಬಿಶ್ವಜಿತ್ ರಾಣೆ ಅಂತೇಳಿ ಯಾರು ಆರೋಗ್ಯ ಮಂತ್ರಿಗಳಿದ್ದಾರೆ, ಈ ಕಾನೂನನ್ನು ಯಾರು ಮಾಡಿದ್ದಾರೋ, ಅವರು ಏನು ಮಾಡಿದ್ದಾರೆ ಅಂತೇಳಿದರೆ, ಅವರು ಇದರ ಬಗ್ಗೆ ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಅವರು ಒಂದೇ ಏಕಮುಖವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಸರಿ ಸರಿ, ಒಂದು ಕರೆ ಇದೆ, ಅದನ್ನು ತಗೊಂಡು ನಾವು ಮುಂದುವರಿಸುವ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಅದು ಮೀನು ಮಂಗಳೂರಿಗೆ ಬರ್ತದ ಮೀನು ಸರ್? ಯಾವ ಮೀನು? ಅದೀಗ ಹೇಳ್ತಾ ಇದ್ದೀರಲ್ಲ. ಹಾ, ಅದೇ ಈಗ ಮಂಗಳೂರಿಗೆ ಈಗೆಲ್ಲ ಬರ್ತದ ಮೀನು? ಕೆಮಿಕಲ್ ಹಾಕಿಯ? ಹೌದು, ಕೆಮಿಕಲ್ ಹಾಕಿ ಯಾರು ಕೂಡ ಮೀನು ಮಾರುತ್ತಿಲ್ಲ. ಮಂಗಳೂರಿಗೆ ಮಂಗಳೂರಿನದ್ದೇ ಮೀನು ಸಿಗುತ್ತೆ, ಒಳ್ಳೇದು ಸಿಗ್ತದೆ, ಮಾರ್ಕೆಟಿಗೆ ಹೋಗಿ ಆಯ್ತಾ? ಧನ್ಯವಾದ. ಸರಿ, ಅಲ್ಲಿ ನೀವು ಮಾತನಾಡಿದ್ರಿ, ಅಲ್ಲಿ ಆರೋಗ್ಯ ಮಂತ್ರಿಯವರು, ಮೀನುಗಾರಿಕಾ ಮಂತ್ರಿಯವರು ಅವರಿಗೆ ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಅವರು ನಮ್ಮ ವಾದವನ್ನು ಕೇಳಿಯೂ ಕೇಳದಿದ್ದಾಗಿ ಮಾಡಿದರು. ನಾವು ಹೋದಾಗ ಆಯಿತು, ನಾವು ಪರಿಶೀಲಿಸ್ತೇವೆ ಅಂತ ಹೇಳಿಕೊಂಡು ನಮ್ಮ ಬೆನ್ತಟ್ಟಿ ಕಳಿಸಿದೆ. ಸರಿ, ಆಮೇಲೆ ಮುಖ್ಯವಾಗಿ ಚುನಾಯಿತ ಪ್ರತಿನಿಧಿಗಳು, ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಘುಪತಿ ಭಟ್ರು, ಶಾಸಕರುಗಳನ್ನೆಲ್ಲ ಕರ್ಕೊಂಡು ಒಂದು ಡೆಲಿಗೇಷನ್ ಹೋದರು. ಅವರು ಸಾಕಷ್ಟು ಮನವರಿಕೆ ಮಾಡಿದ್ರು. ಇಲ್ಲಿ ರಾಜಕೀಯದ ಪ್ರಶ್ನೆ ಏನಿಲ್ಲ, ಇಲ್ಲಿ ಮೀನುಗಾರರು ಅದರಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನೇ ಉದ್ಯೋಗವಾಗಿ ನಂಬಿಕೆ. ಅದರಿಂದಾಗಿ ನಾವು ಅದು ಈಗ ಅಲ್ಲಿ ಕೂಡ ಕರ್ನಾಟಕದ ಪರ ಮೀನುಗಾರರ ಪರವಾಗಿ ಅಲ್ಲಿ ಪಕ್ಷಭೇದ ಮರೆದು ಹೋದ ಆಡಳಿತ ಇದ್ದದ್ರಿಂದ ಇವರು ಹೋದದ್ದು ಅನುಕೂಲವಾಯಿತು. ಯಾಕಂದ್ರೆ ಬಿಜೆಪಿ ಅವರು ನಮ್ಮ ಜೊತೆಗೆ ಇದ್ದಾರೆ, ಕೈಗೂಡಿದ್ದಾರೆ ಅಂತ ಹೇಳುವಂಥದ್ದು ಆಯಿತು. ಆಗಲಿ, ಅವರು ಹೋಗಿ ಅಷ್ಟೆಲ್ಲ ಹೇಳಿ ಬಂದರೂ ಕೂಡ ಈ ಮನುಷ್ಯ ಒಂದ್ಸಲಕ್ಕೆ ಅನೌನ್ಸ್ ಮಾಡಿದ್ರು, ಮಾರನೇ ದಿವಸ ಪತ್ರಿಕಾಗೋಷ್ಠಿಗೆ ಕರೆದ್ರು, ಅನೌನ್ಸ್ ಮಾಡಿದ್ರು ಇಲ್ಲ ನಾವು ಕೊಡೋದಿಲ್ಲ, ನಾವು ಬಿಡೋದಿಲ್ಲ ಅಂತೇಳಿ ಹೇಳಿದರು. ಮತ್ತೆ ಪುನಃ ಮೇಲಿಂದ ಬೇರೆ ಬೇರೆ ಕಡೆಯಿಂದ ಒತ್ತಡ ಬಂತು, ಅಲ್ಲಿಯಿಂದ ಬಂತು ಅಂತೇಳಿ ಮೊನ್ನೆ ನಾವು ಕೇಳಿದಾಗಲೂ ಕೂಡ ಹೇಳಿದ್ದೇನೆ ಅಂತ ಹೇಳಿದ್ರೆ, ನಾವು ಬ್ಯಾನ್ ಆಗಲಿಲ್ಲ ಅಂತೇಳಿ ಹೇಳಿದರು. ಮತ್ತೇನು ಮಾಡಿದ್ದು ಕೇಳಿದರೆ, ನಾವು ಕೆಲವು ಗೈಡ್ಲೈನ್ ಕೊಟ್ಟಿದ್ದೇವೆ, ಆ ಗೈಡ್ಲೈನ್ ಪ್ರಕಾರ ನೀವು ಮೀನನ್ನು ಕಳಿಸಿದರೆ ನಾವು ಬಿಡ್ತೇವೆ ಅಂತೇಳಿ. ನಾನು ಅದಕ್ಕೆ ಪ್ರಶ್ನೆ ಮಾಡಿದೆ, ಪ್ರತಿಯೊಂದು ಮೀನಿನ ಇನ್ಸುಲೇಟೆಡ್ ವ್ಯಾನ್ನಿಂದ ಬರತಕ್ಕಂಥ ಮೀನುಗಳಿರ್ಬೋದು, ಯಾವುದೇ ಮೀನುಗಳನ್ನು ನೀವು ಬಾರ್ಡರ್ನಲ್ಲಿ ಏನಂತೇಳಿ ನೋಡಿದೆ, ಪರಿಶೀಲನೆ ಮಾಡಿದೆ, ವಾಪಸ್ ಕಳಿಸ್ತಾ ಇದ್ದೀರಿ. ನೀವೊಂದು ಪರಿಶೀಲನೆ ಮಾಡ್ಬೋದಲ್ಲ, ಅದು ಕೆಮಿಕಲ್ ಮಿಕ್ಸ್ಡ್ ಅಂತೆ, ಐಸ್ ಹಾಕಿದ್ದ ಅಂತೇಳಿ ಗೊತ್ತಾಗುತ್ತೆ. ಸರಿ, ಅದು ಕೂಡ ನೀವು ಮಾಡೋದಿಲ್ಲ, ಅದು ತಪ್ಪಲ್ಲ, ಒಂದು ರೀತಿ ಉಡಾಪ ಇದು. ಅದರಿಂದ ಒಂದು ಉಡಾಪೆಯ ಸ್ವಭಾವ, ಒಂದು ನಿರ್ಲಕ್ಷ್ಯತನದ ಸ್ವಭಾವ. ಇದರಿಂದಾಗಿ ರಾಜ್ಯದ ಮೀನುಗಾರರಿಗೂ ಸಂಕಷ್ಟ, ಅವರ ರಾಜ್ಯದವರಿಗೂ ಸಂಕಷ್ಟ, ಮಹಾರಾಷ್ಟ್ರದವರಿಗೂ ಸಂಕಷ್ಟ. ದೂರದ ಕೇರಳ ಅಥವಾ ತಮಿಳುನಾಡು, ಅಲ್ಲಿಂದ ಆಂಧ್ರ ಪ್ರದೇಶ, ಒರಿಸ್ಸಾದಿಂದ ಎಲ್ಲ ಬರ್ತದೆ ಅಲ್ಲಿ ಮೀನು. ಅದು ಕೆಮಿಕಲ್ ಮಿಕ್ಸ್ ಡೇ ಬರಬೇಕು, ಯಾಕಂದ್ರೆ ದೂರ ಇದೆ, ಅದು ಐಸ್ನಲ್ಲಿ ಕಳಿಸ್ಲಿಕ್ಕೆ ಆಗುವುದಿಲ್ಲ, ಎರಡು ದಿವಸ ಮೂರು ದಿವಸದ್ದು ವೆಹಿಕಲ್ ಬರ್ತದೆ ಅವರಿಗೆ. ಅದರಿಂದಾಗಿ ಇದನ್ನು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸುವಂಥ ಬಿಶ್ವಜಿತ್ ರಾಣೆಯವರು ಉಪಯೋಗಿಸ್ತಿದ್ರೆ ಏನಾಗುವುದಿಲ್ಲ. ಇದು ದೇಶಪಾಂಡೆಯವರು ಭಾಳ, ಆರ್ ಬಿ ದೇಶಪಾಂಡೆಯವರು ಉತ್ತರ ಕನ್ನಡದ ಉಸ್ತುವಾರಿ ಸ್ಪಷ್ಟವಾಗಿ ಹೇಳಿದರು, ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಂಡು, ಮತ್ತು ಉತ್ತರ ಕನ್ನಡದ ದೇಶಪಾಂಡೆಯವರಿಗೂ ಕೂಡ ಗೋವಾದ ಮೇಲೆ, ಸಚಿವರ ಮೇಲೆ ಎಲ್ಲ ಪ್ರಭಾವ ಇರೋದ್ರಿಂದಾಗಿ ಅವರು ಇವತ್ತು ತುಂಬ ಒಂದು ಮೂರು ನಾಲ್ಕು ದಿವಸದಲ್ಲಿ ಅವರು ತುಂಬ ಅವರ ರಾಣೆಯವರ ಹತ್ರ ಮಾತುಕತೆ ನಡೆಸಿ ಈಗ ಮೀಟಿಂಗ್ ಇವತ್ತು ಕರೆದಿದ್ದಾರೆ, ಫೈನಲ್ ಮೀಟಿಂಗ್ ಹೇಳಿದ್ದಾರೆ. ಸಂಜೆ ಈಗ 5:30 ತನಕ ನಾನು ಕಾಯ್ತಾ ಇದ್ದೇನೆ, ನಾನು ಸ್ಟುಡಿಯೋ ಬರೋದಕ್ಕಿಂತ ಮೊದಲು ಇಷ್ಟವರೆಗೂ ಮೀಟಿಂಗ್ ಸೇರಲಿಲ್ಲ. ಅಂತೂ ಇವತ್ತು ಮೀಟಿಂಗ್ ಸೇರಿ ಒಂದು ಡಿಸಿಷನಿಗೆ ಬರ್ತೇವೆ ಅಂತ ಹೇಳುವಂಥ ಮಾತಿಗಿನಿಂದ ಕಾರವಾರದಿಂದ ನಮ್ಮ ಫೆಡರೇಷನ್ನ ಅಧ್ಯಕ್ಷರ ಜನಗಳೆಲ್ಲ ಒಂದು 8-10 ಜನ ಹೋಗಿದ್ದಾರೆ. ದೇಶಪಾಂಡೆ ಅವರು ಮಾತುಕತೆ ನಡೆಸಿ ಕಳಿಸಿದ್ದಾರೆ, ಫೈನಲ್ ಮೀಟಿಂಗ್ ಏನು ಡಿಸಿಷನ್ ಮಾಡ್ತಾರೆ ಅಂತ ಹೇಳೋದನ್ನು ಕಳಿಸಿದ್ದಾರೆ. ಅಲ್ಲ, ಇದರಲ್ಲಿ BJP ಅವರದ್ದು ಏನು ಲಾಬಿ ಇದೆಯಾ ಅಲ್ಲಿ? BJP ಸರ್ಕಾರ, ನಮ್ಮದು ಸಮ್ಮಿಶ್ರ ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ, ಏನಾದರೂ ಖಂಡಿತವಾಗಿ ಇವರಿಗೆ ಕಿಟ್ಟಳೆ ಕೊಡುವ ಅಂತ ಹೇಳಿ? ಇಲ್ಲ ಇಲ್ಲ, ಇದು ರಾಜಕೀಯವಾಗಿ ಏನು ಇಲ್ಲ, ಇದು ಖಾಲಿ ವೈಯಕ್ತಿಕ ಚರಿಷ್ಮ. ಹಾಗಾದ್ರೆ ಮೀನುಗಾರಿಕೆ ಉದ್ಯಮ ನಡೆಸುವವರು ಮಾಫಿಯಾ? ಅಲ್ಲಿ ಉದ್ಯಮದ ಮಾಫಿಯಾದವರು ಕೆಲವರು ಇದ್ದಾರೆ, ಅವರು ಈ ಮಂತ್ರಿಗಳೊಟ್ಟಿಗೆ ಸೇರಿಕೊಂಡಿದ್ದಾರೆ. ಏನು ಲಾಭ ಅವರಿಗೆ? ಲಾಭ ಏನಂತ ಹೇಳಿ, ಈಗ ನಮ್ಮದು ಬಂದ್ ಮಾಡಿದ್ರಿ, ಮಹಾರಾಷ್ಟ್ರದ್ದು ಬಂದ್ ಮಾಡಿದ್ರಿ, ಒಂದ್ ರೀತಿಯ ಅಭಾವಳಿತ್ತು, ಅಲ್ಲಿ ಡಿಮಾಂಡ್ ಬರುತ್ತೆ, ಡಿಮಾಂಡ್ ಮೀನು ದಿನಕ್ಕೆ ದಿನನಿತ್ಯ ಮೀನು ತಿನ್ನುವರೇ ಜಾಸ್ತಿ ಆಗಿದೆ. ಹೌದು, ಅದರಿಂದಾಗಿ ಅಲ್ಲಿಯ ಲೋಕಲ್ ಮೀನನ್ನೇ ಬಳಸ್ತಾರೆ, ಬೇರೆ ಮೀನನ್ನು ತಗೊಳ್ಳೋದಿಲ್ಲ.
ಅದರಿಂದಾಗಿ ಅವರಿಗೆ ಲೋಕಲ್ ಬೆನಿಫಿಟ್ ಆಗ್ತಲ್ಲ, ಲೋಕಲ್ ಮೀನುಗಾರರಿಗೆ, ಮೀನು ಮರ್ಚೆಂಟ್ ಕ್ಲಾಸ್ ಯಾರಿದ್ದಾರೆ ಅವರಿಗೆಲ್ಲ ಲಾಭ. ಅದರಿಂದಾಗಿ ಬಾಕಿಯವರಿಗೆ ತೊಂದರೆ ಕೊಡೋದು ಕೊಟ್ಟು ನಾವು ಲಾಭ ಮಾಡುವ ಅಂತೇಳಿ ಇವರ ಉದ್ದೇಶ. ಆದರೆ ಒಬ್ಬ ಪ್ರಭಾವಿ ಒಬ್ಬ ವ್ಯಾಪಾರಿ ಒಬ್ಬ ಅವ ಈ ರಾಣೆಯವರನ್ನು ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಅದರಿಂದಾಗಿ ಇದರಲ್ಲಿ ರಾಜಕೀಯ ಅಂತೇಳಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ದೃಷ್ಟಿಕೋನ. ಆದರೂ ಕೂಡ ಸಾಮಾನ್ಯ ಜನರು ಈಗ ಗೋವಾ ನಮ್ಮ ಮೀನನ್ನು ಬ್ಯಾನ್ ಮಾಡಿದೆ, ನಮಗೆ ಅಷ್ಟು ಹೆಚ್ಚು ಲಾಭಾಂಶ ಇಲ್ಲ ಅಥವಾ ನಮ್ಮ ಮೀನಿಗೆ ಬೇಡಿಕೆ ಇಲ್ಲ, ಈ ಹಿಂತೆ ಬರುವಾಗ ರಾಜ್ಯಗಳ ನಡುವೆ ಒಂದು ತಿಕ್ಕಾಟಕ್ಕೆ ಇದು ಕಾರಣವಾಗಿರ್ಬೋದಾ? ಖಂಡಿತವಾಗಿ ನಾವು ಅದನ್ನೇ ಹೇಳಿದ್ದೇವೆ. ನಾವು ಎಷ್ಟೋ ವರ್ಷಗಳಿಂದ ಸೌಹಾರ್ದತೆಯಲ್ಲಿ ನಡೆದಂಥ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದ್ದೇವೆ. ಗೋವಾ ರಾಜ್ಯ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಥವಾ ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಪಕ್ಷಗಳು ಬೇರೆ ಬೇರೆ ಪಕ್ಷಗಳು ಆಡಳಿತಕ್ಕೆ ಬಂದಾಗಲೂ ಕೂಡ ರಾಜ್ಯದ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇದರಲ್ಲಿ ನಾವೆಲ್ಲ ಒಟ್ಟಾಗ್ತೇವೆ. ನಾವು ಅದರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ, ಮಾಡುವುದಿಲ್ಲ. ಅದರಿಂದಾಗಿ ನಾವು ಏನಂತ ಹೇಳಿದ್ರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಇದು ಬಹಳಷ್ಟು ಪರಿಣಾಮ ಕರ್ನಾಟಕದ ಕರಾವಳಿಯಲ್ಲಿ. ಈಗ ನೋಡಿ 120 ಟನ್ ಅಂತ ಹೇಳಿದರೆ ಪರ್ ಡೇ 120 ಟನ್ ಅಂತ ಹೇಳಿದರೆ ಎಷ್ಟು ಮೀನು ಮಲ್ಪೆಯಿಂದಲೇ ಹೋಗ್ತದೆ ಅಂತೇಳಿ ನೀವು ಆಲೋಚನೆ ಮಾಡಿ. ಒಂದು 100 ಟನ್ನಿನವರೆಗೆ ಕಾರವಾರದಿಂದ ಹೋಗ್ತದೆ, ಒಂದು 50 ಟನ್ ಮಂಗಳೂರಿನವರಿಗೆ ಸುಮಾರು ಒಂದು 4 ಗಂಟೆ ದಾರಿಯ, 4 ಗಂಟೆ ಕಾರವಾರದಿಂದ ಅಲ್ಲಿಗೆ ಒಂದೂವರೆ ಗಂಟೆ. ಮತ್ತೆ ಅವ್ರಿಗೆ ಯಾಕೆ ಅದಕ್ಕೆ ಫಾರ್ಮಲಿನ್ ಹಾಕ್ತಾರೆ? ಅದೇ ಅದಕ್ಕೆ ಯಾಕೆ ಹಾಕ್ತಾರೆ ಅಂತೇಳಿ ನಾನು ಅದನ್ನೇ ಪ್ರಶ್ನೆ ಕೇಳಿದೆ. ಅದು ನಿಜವಾಗಿ ಐಸ್ಗಿಂತ ಕೊಂಡೋಗುವುದು ಖರ್ಚು ಕಡಿಮೆಯಾ ಅಥವಾ ಈ ಕೆಮಿಕಲ್ ಹಾಕಿ? ಅದು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಐಸ್ನಷ್ಟು ಚೀಪರ್ ಆಗಿ ಅದು ಅಲ್ಲ, ಕೆಮಿಕಲ್ ಅಲ್ಲ. ಕೆಮಿಕಲ್ ಆದರೆ ಕಾಸ್ಟ್ಲಿ ಆಗ್ತದೆ, ಅದನ್ನು ಕೂಡ ನಾವು ವಿವರಿಸಿ ಹೇಳಿದ್ದೇವೆ. ಕೆಮಿಕಲ್ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಕರ್ನಾಟಕದ ಮೀನುಗಾರರಿಗೆ. ನಮ್ಮದು ಐಸ್ನಲ್ಲಿ ಹೋಗುವ ಐಸ್ಗಿನ್ನ ಡಬ್ಬಲ್ ಆಗ್ತದೆ ಕೆಮಿಕಲ್ ಉಪಯೋಗಿಸುವಾಗ. ಹಾಗಿರುವಾಗ ಯಾಕಾಗಿ ನಾವು ಮಾಡಬೇಕು? ಮತ್ತೆ ಕೆಮಿಕಲನ್ನು ಉಪಯೋಗಿಸೋದು ಎಲ್ಲಿ? ಅದು ಒಂದು ದಿವಸ 24 ಅವರ್ಸ್ನಿಂದ ಜಾಸ್ತಿ ಆಗ್ತದೆ ಅಂತೇಳಿ. ಆದರೆ ಉದಾಹರಣೆಗೆ ತಮಿಳ್ನಾಡಿನಿಂದ, ಕಲ್ಕತ್ತಾದಿಂದ, ವೆಸ್ಟ್ ಬೆಂಗಾಲ್ನಿಂದ ಬರುವಂಥದ್ದು, ಅಥವಾ ಒರಿಸ್ಸಾದಿಂದ ಬರುವಂಥದ್ದು, ಆಂಧ್ರ ಪ್ರದೇಶದ ಆ ಕಡೆ, ವಿಶಾಖಪಟ್ಟಣಂ ಅಲ್ಲಿ ಆ ಕಡೆಯಿಂದ ಬರುವಂಥದ್ದಕ್ಕೆ ಬೇಕಾಗ್ತದೆ. ಇಲ್ಲಿ ನಮಗೆ ಅಗತ್ಯವೇ ಇಲ್ಲಲ್ವಾ? ನಮ್ಗೆ ಯಾಕೆ ಒಂದು 6-7 ಗಂಟೆ ಒಳಗೆ ಅಲ್ಲಿ ಹೋಗುವಾಗ ಅದು ರಸ್ತೆ ಒಳ್ಳೆ ಅಭಿವೃದ್ಧಿ ಇದೆ, ಹೋಗ್ತದೆ ಬರ್ತದೆ. ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮ ಈ ಗೋವಾ ಸರ್ಕಾರದವರಿಗೆ ಒಂದು ಜಿಗುಟುತನ. ಅವನು ನಮ್ಮ ರಾಣೆಯವರು ಯಾರಿದ್ದಾರೆ, ವಿಶ್ವಜಿತ್ ರಾಣೆಯವರು ತಮ್ಮ ಜಿಗುಟುತನವನ್ನು ಬಿಡಬೇಕು, ಕಾಮನ್ ಸೆನ್ಸ್ ಉಪಯೋಗಿಸಲಿ, ಕಾಮನ್ ಪೀಪಲ್ಗಳ ಬಗ್ಗೆ ಹೋರಾಟ ಮಾಡಲಿ. ಗೋವಾದಲ್ಲಿ ಮಾತ್ರ ಮೀನುಗಾರರು ಇರುವುದಲ್ಲ, ಗೋವಾದಲ್ಲಿ ನಮ್ಮ ಮೀನುಗಾರರು ಕೂಡ ಅಲ್ಲಿ ಹೋಗಿ ನೆಲೆಸಿದ್ದಾರೆ. ಗೋವಾದಲ್ಲಿ ವಾಸಿಸುವಂಥ ಜನ ಮಲ್ಪೆಯಲ್ಲಿ ಬಂದು ವಾಸಿಸಿದವರು ಇದ್ದಾರೆ. ಹಾಗೆ ನಾವು ಅಥವಾ ಕಡಲಿನಲ್ಲಿ ಬಹುಶಃ ಈ ಗಡಿಯನ್ನು ದಾಟಿಕೊಂಡು ಬಂದವರು ಕೂಡ ಗಡಿಯಲ್ಲಿ. ಈಗ ಸಮುದ್ರದ ಮಧ್ಯದಲ್ಲಿ ಏನಾದರೂ ಅನಾಹುತಗಳಾದರೆ ನಾವು ಯಾರೇ ಕರ್ನಾಟಕದ ಮೀನುಗಾರ ಅಥವಾ ಗೋವಾ ಮೀನುಗಾರ ಮಹಾರಾಷ್ಟ್ರ ನೋಡ್ಲಿಕ್ಕಿಲ್ಲ. ಮೀನುಗಾರ ಮುಳುಗಿದ್ದಾರೆ, ದೋಣಿ ಮೀನು ಮುಳುಗ್ತಾ ಉಂಟು ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ಕೈಯಲ್ಲಿಸ್ಕೊಳ್ತಾರೆ. ಹಾಗಿರುವಾಗ ಒಂದು ಸೌಹಾರ್ದ ಇದೇನು ಇಂಡಿಯಾ ಪಾಕಿಸ್ತಾನ ಅಷ್ಟು ಇದಲ್ಲ, ನಮ್ಮದೇ ದೇಶ, ನಮ್ಮದೇ ರಾಜ್ಯ. ಅದರಿಂದಾಗಿ ಅವರು ಸ್ವಲ್ಪ ತಿಳುವಳಿಕೆ ಇರಬೇಕು ಅವರಿಗೆ. ಅವರಿಗೆ ಇದು ಈ ಸೌಹಾರ್ದದ ನಾನು ಈ ಪಾಯಿಂಟನ್ನು ಅವರಿಗೆ ಮುಖ್ಯವಾಗಿ ಹೇಳಿದ್ದೇನೆ. ಸೌಹಾರ್ದತೆಗೆ ಪ್ರಾಮುಖ್ಯತೆ ಕೊಡಿ. ನಾವು ಏನಾದರೂ ತಪ್ಪು ಮಾಡಿದ್ದೇವೆ ಅಂತೇಳಿ ಪ್ರೂವ್ ಮಾಡಿ. ನೀವು ಈಗ ನಮ್ಮ ಮೀನನ್ನು ಇದರಲ್ಲಿ ವ್ಯಾನ್ನಲ್ಲಿ ಬಂದಾಗ ನೀವು ಅದನ್ನು ಚೆಕ್ ಮಾಡ್ಬೋದಲ್ಲ, ಪರೀಕ್ಷೆ ಮಾಡಿ ರಿಜೆಕ್ಟ್ ಮಾಡಿ. ನೀವು ಇದು ಎಲ್ಲ ಬಿಟ್ಟು ಮೊನ್ನೆ ವಿಡ್ರಾ ಮಾಡಿ ಅನೌನ್ಸ್ ಮಾಡಿ ಆಗಿದೆ. ನಮ್ಮಲ್ಲಿಂದ ಪಾಪ 10-15 ಲೋಡು ಮೀನುಗಳು ಹೋಯ್ತು ಅಲ್ಲಿಗೆ. ಹೋದಾಗ ಕಾರವಾರದಲ್ಲಿ ಬ್ಲಾಕ್ ಮಾಡಿದರು, ವಾಪಸ್ ಕಳಿಸಿಬಿಟ್ರು. ಏನು ಮಾಡಬೇಕು? ಅಷ್ಟು ಮೀನಿನ ಲಾಸನ್ನು, ನಷ್ಟವನ್ನು ಯಾರು ಭರಿಸುವನ್ನು ಯಾರು ಭರಿಸ್ಬೋದು? ಸರಿ ವೀಕ್ಷಕರೇ, ನಾವು ಇದ್ದೇವೆ ಮತ್ಸ್ಯ ಸಂಧಾನ ಎಂಬ ಕಾರ್ಯಕ್ರಮದಲ್ಲಿ 6 PM ಲೈವ್. ಈ ಒಂದು ಪುಟ್ಟ ಬ್ರೇಕನ್ನು ತೆಗೆದುಕೊಳ್ತೇವೆ. ಸಣ್ಣ ವಿರಾಮದ ನಂತರ ಮತ್ತೆ ಮತ್ಸ್ಯ ಸಂಧಾನ ಮುಂದುವರಿಯುತ್ತದೆ. ಎಲ್ಲಿಗೂ ಹೋಗಬೇಡಿ, ಮತ್ತೆ ಬರ್ತೇವೆ. ಸಿಕ್ಸ್ ಪಿ ಎಂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ಸ್ಯ ಸಂಧಾನ ನಾವು ಇದ್ದೇವೆ. ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲೆಯ ಮಾಜಿ ಶಾಸಕರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅಖಿಲ ಭಾರತ ಮೀನುಗಾರಿಕಾ ಕಾಂಗ್ರೆಸ್ UR ಸಭಾಪತಿ. ನಾವು ಮಾತಾಡ್ತಾ ಇದ್ದೆವು ಗೋವಾ ಸರ್ಕಾರದೊಂದಿಗೆ ನಮ್ಮ ನಿಲುವು ಹೇಗಿತ್ತು ಎಂಬುದಾಗಿ. ಸರ್, ನಮ್ಮ ರಾಜ್ಯದಲ್ಲಿ ಮೀನುಗಾರಿಕಾ ಮಂತ್ರಿ ಇದ್ದಾರೆ,
ಬಂದರು ಮಂತ್ರಿ ಮೀನುಗಾರಿಕೆ ಒಂದು ಸಪರೇಟ್ ಕಾರ್ಯ ಸಚಿವಾಲಯ ಇದೆ, ಅವರ ಮುಖಾಂತರ ಏನಾದರೂ ನಿಯೋಗ ಗೋವಾಕ್ಕೆ ಹೋಗದಿದೆ ಅಥವಾ ನೀವೇನಾದರೂ ಒಂದು ವಿನಂತಿ ಮಾಡಿದ್ದೀರಾ ಅಥವಾ ಒತ್ತಡ ತಂದಿದ್ದೀರಾ ಇದರ ಬಗ್ಗೆ? ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು, ಈ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡಬೇಕು, ಇದನ್ನು ಸಮಸ್ಯೆ ಬಗೆಹರಿಸಬೇಕು ಅಥವಾ ಉಲ್ಬಣಗೊಳ್ಳುತ್ತಾ ಹೋಗ್ತಾ ಇದೆ ಇದು? ಇಲ್ಲ, ನಮ್ಮ ಸರ್ಕಾರ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಈ ಬಗ್ಗೆ ಮೀನುಗಾರಿಕಾ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ನನ್ನ ಸಂಪರ್ಕದಲ್ಲಿ ನಿರಂತರವಾಗಿದ್ದರು. ಆಮೇಲೆ ನಾನು ಅಲ್ಲಿಗೆ ಹೋದ ತಕ್ಷಣ ಅವರು ನನಗೆ ಫೋನ್ ಮಾಡಿದರು. ಗೋವಾದಲ್ಲಿದ್ದರೆ ಮೀನುಗಾರಿಕಾ ಮಂತ್ರಿಗಳಿಗೆ ಹತ್ರ ನಾನು ಮಾತಾಡ್ತೇನೆ ಅಂತ ಹೇಳಿದರು. ನಾನೇ ಅವರಿಗೆ ಸಂಪರ್ಕ ಮಾಡಿ ಮೀನುಗಾರಿಕಾ ಸಚಿವರೊಟ್ಟಿಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟೆ. ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದರು, ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ನಮ್ಮಿಂದ ಏನಾಗಬೇಕು ನಾವು ಸಹಕಾರ ಕೊಡ್ತೇವೆ, ನೀವು ಇದು ಬ್ಯಾನ್ ಹಾಕೋದು ಸರಿಯಲ್ಲ, ಯಾಕಂದರೆ ನಾಳೆ ನಿಮ್ಮ ಮೀನು ವಿನಾಕಾರಣ ಬ್ಯಾನ್ ಇದು. ಹಾಂ, ನಿಮ್ಮ ಮೀನು ಇಲ್ಲಿಗೆ ಬರುವಾಗ ಈಗ ಇಲ್ಲಿ ಕೂಡ ಬಂದಾಗಿದೆ. ಈಗ ನಾವು ಅದನ್ನು ಮಾಡಿದ್ದೇವೆ, ನಾವು ನಮ್ಮಲ್ಲಿ ಕೂಡ ಈಗ ಅವರ ಮೀನು ಇಲ್ಲಿ ಬರಲಿಕ್ಕೆ. ಅವರ ಮೀನು ಯಾವ ಮೀನು ಬರ್ತದೆ? ಅದೇ ಬಂಗಡೆ ಭೂತಾಯಿ ಅಂತ ಎಕ್ಸಸ್ ಆದದ್ದೇ ಇಲ್ಲಿ ಬರ್ತದೆ, ನಮ್ಮದೇ ಅಲ್ಲಿ ಹೋಗ್ತದೆ. ಈಗ ನಾವು ಯಾವಾಗದಿಂದ ಬಂದ್ ಮಾಡಿದ್ದೀವಿ? ಆವಾಗಲೇ ಬಂದ್ ಮಾಡಿದ್ವಿ. ಅವರು ಬಂದ್ ಮಾಡಿದ ಮೇಲೆ ನಮ್ದು ಕೂಡ ಬಂದಾಗ್ಲಿಕ್ಕೆ ಶುರುವಾಯಿತು. ನಾವು ಸಹ ಪ್ರೊಟೆಸ್ಟ್, ನಮ್ಮ ಮೀನುಗಾರಿಕಾ ಯೂನಿಯನ್ ಭಾಳ ಸ್ಟ್ರಾಂಗ್ ಆಗಿದೆ, ಮಲ್ಪೆ ಮೀನುಗಾರಿಕಾ ಯೂನಿಯನ್ ಅವರು ಕೂಡ ಭಾಳ ಸ್ಟ್ರಾಂಗ್ ಇದ್ದಾರೆ. ಕಾರವಾರದಲ್ಲಿ ಕೂಡ ಮೀನುಗಾರರ ಯೂನಿಯನ್ ಅವರು, ಸಂಘಟಕರು ಭಾಳ ಒಳ್ಳೆಯದಿದ್ದಾರೆ. ಸೊ ಅವರೆಲ್ಲ ಪರಿಣಾಮಕಾರಿಯಾಗಿ ಇದನ್ನು ವಿರೋಧ ಮಾಡಿದರು. ಸೊ ಈಗ ಗೋವಾದಿಂದ ನಮಗೆ ಬರ್ತಾ ಇಲ್ಲ? ಇಲ್ಲ, ಗೋವಾದಿಂದ ಬರಲಿಕ್ಕೆ ಬಿಡಲೇ ಇಲ್ಲ ಅವರು. ಈ ಕಡೆ ಬರಲಿಕ್ಕೆ ಬಿಡಲಿಲ್ಲ, ಮಹಾರಾಷ್ಟ್ರದವರು ಮಹಾರಾಷ್ಟ್ರ ಬರಲಿಕ್ಕೆ ಬಿಡಲಿಲ್ಲ. ಈಗ ಅವರು ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಹುಬ್ಳಿ ಧಾರವಾಡಕ್ಕಾಗಿ ಆ ಕಡೆಯಿಂದ ಎಲ್ಲೆಲ್ಲೋ ಕಳಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟು ಕಷ್ಟ ನಷ್ಟ ಅನುಭವಿಸಿದ್ದು ಮೀನುಗಾರರು ಅಂತೇಳಿ ನೀವೇ ಆಲೋಚನೆ ಮಾಡಿ. ಒಂದು ಹೊತ್ತಿನ ಮೀನುಗಾರಿಕೆಯಲ್ಲಿ ಎಂತ ಎಷ್ಟು ಇದ್ದರೆ ಎಷ್ಟು ಲಾಭ ಸಿಗ್ತದೆ. ಇದು ಇದರಿಂದಾಗಿ ಎಕ್ಸ್ಪೋರ್ಟ್ ಆಗುವಂಥ ಮೀನುಗಳು ಕೂಡ ಅದರಲ್ಲಿ ತುಂಬ ಅಡ್ಡಿ ಅಡಚಣೆಗಳು ಬಂದವು. ಸೊ ಈ ಎಲ್ಲ ಕಾರ್ಯದಿಂದ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಫೋನ್, ದೂರವಾಣಿ ಸಂಪರ್ಕ ಮಾಡಿ ಹೇಳಿದ್ದಾರೆ ಇದನ್ನು ಸಾಲ್ವ್ ಮಾಡಬೇಕು, ನಾವು ಬೇಕಾದ ಡೆಲಿಗೇಷನ್ ಕಳಿಸ್ತೇವೆ ಅಂತೇಳಿ ಹೇಳಿದರು. ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಉಡುಪಿ ಜಿಲ್ಲೆಯ ಜಯಮಾಲ ಅವರು ಕೂಡ ಇದರ ಬಗ್ಗೆ ಇಲ್ಲಿಯ ಮೀನುಗಾರರ ಮುಖಂಡರುಗಳೊಟ್ಟಿಗೆ ಮಾತುಕತೆ ನಡೆಸಿ ಅಲ್ಲಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಸೊ ಎಲ್ಲ ಒತ್ತಡವನ್ನು ನಾವು ಮಾಡಿ ಮುಂದುವರಿಸ್ತಾ ಇದ್ದೀವಿ. ಕೇಂದ್ರ ಏನು ಹೇಳ್ತದೆ? ಕೇಂದ್ರ ಏನಾದರೂ ನಡುವೆ ಕೇಂದ್ರ ಸಂಧಾನದಲ್ಲಿ ಏನಾಗಿದೆ, ಕೇಂದ್ರದವರು ಸಂಧಾನ ಮಾಡಬೇಕಾದ್ರೆ ಕೇಂದ್ರದ ಎಂಪಿಗಳು ಸಂಧಾನ ಮಾಡಬೇಕು. ನಾವು ಮಾತಾಡಿದರೆ ಈಗ ನಮ್ಮ ಎಂಪಿಗಳಿದ್ದಾರೆ, ಈಗ ಎರಡು ಜಿಲ್ಲೆಗಳಿಂದ ಎರಡು ಎಂಪಿಯವರು ಇದ್ದಾರೆ, ನವೀನ್ ಕಟೀಲ್ ಇದ್ದಾರೆ. ಮೊನ್ನೆ ಡೆಲಿಗೇಷನ್ನಲ್ಲಿ ಶೋಭಾ ಕರಂದಾಜೆ ಅವರು ಇದ್ದದ್ದು ನನಗೆ ಗೊತ್ತಿಲ್ಲ, ಬಟ್ ನವೀನ್ ಕಟೀಲ್ ಅವರು ರಘುಪತಿ ಭಟ್ರು ಹೋಗಿ ಮಾತುಕತೆ ನಡೆಸಿದ್ದಾರೆ. ಬಟ್ ಇದನ್ನು ನವೀನ್ ಕಟೀಲ್ನವರು ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಯಾವ ರೀತಿಯ ಒತ್ತಡ ತಂದಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಕೇಂದ್ರದ ಕೃಷಿ ಸಚಿವರ ಮೂಲಕ ಅಲ್ಲಿಗೆ ಮಾತುಕತೆ ಮಾಡಿ ಅವರಿಗೆ ಒತ್ತಡ ತರ್ತಿದ್ರೆ ಖಂಡಿತವಾಗಿ ಅವರು ಸ್ವಲ್ಪ ಹಿಂದೆ ಸರಿತಾರೆ. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಡ ಬೀಳಲೇಬೇಕಾಗ್ತದೆ. ಅದರಿಂದಾಗಿ ಎಂಪಿಗಳು ಇದನ್ನು ಕೇಂದ್ರದಲ್ಲಿ ಕೂಡ ಮಾತುಕತೆ ನಡೆಸಿ ರಾಜ್ಯಗಳ ಸೌಹಾರ್ದತೆಯಲ್ಲಿ ಪಕ್ಷಭೇದವಿಲ್ಲದೆ ಇದನ್ನು ಇತ್ಯರ್ಥ ಮಾಡುವ ಹಾಗೆ ಅವ್ರು ಕೆಲಸ ಮಾಡಬೇಕು, ನೋಡ್ಕೊಳ್ಬೇಕು. ಸರ್, ಈಗ ಒಂದು ಸುಮಾರು 6 ತಿಂಗಳಿಂದ ಈಗ ಮೀನುಗಾರಿಕೆ ತಿಂಗಳಿರುವುದೇ 9 ತಿಂಗಳು, 3 ತಿಂಗಳು ಜೂನ್, ಜುಲೈ, ಆಗಸ್ಟ್ ಇಲ್ಲ, ಮೀನುಗಾರಿಕೆಗೆ ರಜೆ ಇರುತ್ತೆ ಅಥವಾ ಕಡಲಿಗೆ ಇಳಿಲಿಕ್ಕಿಲ್ಲ. ಉಳಿದ 9 ತಿಂಗಳಲ್ಲಿ 6 ತಿಂಗಳು ಬಂದಿದೆ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಮೀನು, ಎಕ್ಸೆಸ್ ಆದಂಥ ಮೀನು, ಅದಕ್ಕೆ ಮಾರ್ಕೆಟಿಂಗ್ ಉಂಟಾ, ಏನೋ ತೊಂದರೆ ಅನುಭವಿಸ್ತಿದ್ದಾರೆ ಅಂತ ಹೇಳಿದರೆ, ಆಗಸ್ಟ್ 15ರಿಂದ ಡಿಸೆಂಬರ್ವರೆಗೆ ಮೀನುಗಾರಿಕಾ ಋತುವಿನಲ್ಲಿ ಪೀಕ್ ಅವರ್. ಈ 4 ತಿಂಗಳುಗಳಲ್ಲಿ ಬಂದಂಥ ಮೀನುಗಳು ಆ ಕಡೆ ಈ ಕಡೆ ಹೋಗೋ ಕಳಿಸುವಂಥದ್ದು ಮಾಡ್ತೇವೆ. ಮತ್ತೆ ಇದುಂಟಲ್ಲ, ಜನವರಿಯಿಂದ ಏಪ್ರಿಲ್ವರೆಗೆ, ಎಂಡ್ ಮೇವರೆಗೆ ಅದು ನಮ್ಮ ಬೇಡಿಕೆಗಳಿಗೆ ಸಾಕಾಗ್ತದೆ. ಇದು ಹೆಚ್ಚುವರಿ ಬಂದದ್ದೇನೆಲ್ಲ ಈಗ ಇರುವಂಥದ್ದು ಹೆಚ್ಚುವರಿ, ಈಗ ಗೋವಾಕ್ಕೆ ದಿನಕ್ಕೆ ಸುಮಾರು 500 ಟನ್ ಅಂತ ಹೇಳಿದ್ರೆ 6 ತಿಂಗಳಲ್ಲಿ ಎಷ್ಟು ಮೀನು ಉಳಿತದ್ದು ಅದು ಈಗ ಎಲ್ಲೇ ಹೋಗ್ತಾ ಇದೆ? ಇದರಲ್ಲಿ ನಷ್ಟ ಏನಾದರೂ ಅನುಭವಿಸ್ತದೆ ಮೀನುಗಾರಿಕೆ? ಯಾಕಂತ ಹೇಳಿದ್ರೆ ಇದು ಮೀನು ಈಗ ಅಲ್ಲ, ನಮ್ಮ ಪ್ರಕೃತಿ ಕೂಡ ಅದೇ ರೀತಿ ನಮಗೆ ಹೆಲ್ಪ್ ಮಾಡ್ತಾ ಉಂಟು. ಯಾಕಂದ್ರೆ ಮೀನಿನ ಈಲ್ಡ್ ಕಡಿಮೆ ಆಗಿದೆ ಮೀನು, ಈಗ ಈ ಸಲ ಮೀನು ಭಾಳ ಡಲ್ ಆಗಿದೆ. ಅದರಿಂದಾಗಿ ಸ್ವಲ್ಪ ಅಲ್ಲಿಂದಲ್ಲಿಗೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಮೀನುಗಾರರು ಹೋಗ್ತಾ ಇದ್ದಾರೆ. ಈಗ ಮುಂದೆ ಏನಾಗ್ಬೋದು ಇದೇ ರೀತಿ ಮುಂದುವರಿದರೆ? ಅವರ ಹಠವನ್ನು ಅವರು ಬಿಡುವುದಿಲ್ಲ, ನಮ್ಮ ಪ್ರಯತ್ನವನ್ನು ನಾವು ಬಿಡುವುದಿಲ್ಲ, ಇದರ ನಡುವೆ ಮೀನುಗಾರ ಪಾಪ ಬಡವನಾಗಿ ಹೋಗ್ತಾ ಇದ್ದಾನೆ, ಏನಾಗ್ಬೋದು ಸರ್? ಅಲ್ಲ, ಇದನ್ನು ಭಾಳ ಸೀರಿಯಸ್ ಆಗಿ ಕೇಂದ್ರ ಸರ್ಕಾರದವರು ಇದನ್ನು ತೆಗೆದುಕೊಳ್ಳಬೇಕು.
ಇವತ್ತು ಮೀನು ನಿರ್ಬಂಧ ಮಾಡಿದ್ರು, ನಾಳೆ ಆಹಾರ ಮಾಡಬಹುದು, ನಾಡಿದ್ದು ಬಟ್ಟೆ ಮಾಡಬಹುದು. ಒಪ್ಕೊಳ್ತೇನೆ ನೀವು ಹೇಳಿದ್ರಲ್ಲಿ, ಒಪ್ಕೊಳ್ತೇನೆ. ಇದು ರಾಜ್ಯದ ನಾವು ಪಾಕಿಸ್ತಾನದಿಂದ ಸಕ್ಕರೆಯನ್ನು ತರ್ತೇವೆ ಅಂತ ಹೇಳಿದ್ರೆ ಯಾರು ಅವರ ಕಿವಿಗೆ ಹಾಕ್ಬೋದಲ್ಲ, ಸಕ್ಕರೆಗೆ ವಿಷ ಹಾಕೊಂಡು ಬರ್ತಾರೆ ಬೇಡ ಅಂತ ಹೇಳಿ. ಆದ್ರೂ ಕೂಡ ಸಕ್ಕರೆ ತಂದಿದ್ದೇವೆ. ಮೋದಿ ಸರ್ಕಾರ ಎಷ್ಟೇ ಬೇಕಾದ್ರೆ ದೂರಲಿ, ನಾನು ಪಾಕಿಸ್ತಾನದಿಂದ ಸಕ್ಕರೆ ತಂದಿದ್ದೇವೆ. ರಾಜಕೀಯವಾಗಿ ನಾನು ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಸರ್ಕಾರ ರಾಜ್ಯಗಳಲ್ಲಿ ಈ ರೀತಿಯ ಒಂದು ಗುರುತರವಾದಂತಹ ಸಮಸ್ಯೆ ಉದ್ಭವ ಆದಾಗ ಅವರು ಇಂಟರ್ಫೇರ್ ಆಗ್ಬೇಕು. ಸರಿ, ಅವರು ಇಂಟರ್ಫೇರ್ ಆಗಿ ಸಮಸ್ಯೆಯನ್ನು ಉಲ್ಬಣವಾಗ್ಲಿಕ್ಕೆ ಬಿಡಬಾರದು. ಅದನ್ನು ಕೃಷಿ ಸಚಿವಾಲಯದವರು, ಯಾಕಂದ್ರೆ ಮೀನುಗಾರಿಕಾ ಸಚಿವಾಲಯ ಕೃಷಿ ಸಚಿವರ ಅಲ್ಲಿ ಇರುವುದರಿಂದಾಗಿ ಕೃಷಿ ಸಚಿವಾಲಯದವರು ಮೀನುಗಾರಿಕಾ ಮಂತ್ರಿಯ ಯಾರು ಹೆಲ್ತ್ ಮಿನಿಸ್ಟರ್ ಯಾರನ್ನು ಕರೆದು ಬಿಟ್ಟು ಇದ್ರ ಬಗ್ಗೆ. ಸರಿ, ಮಲ್ಪೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು? ಇದು ಮಲ್ಪೆಯಿಂದ ಪ್ಯಾರೋ ಸಾಹೇಬ್ ಅಂತ. ಸಾಹೇಬ್ರ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಯುವರ್ ಸಭಾಪತಿ ಅವರು, ನೀವು ಟಿವಿಯ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡ್ತೀರಾ, ಮ್ಯೂಟ್ ಮಾಡ್ತೀರಾ? ನಮಸ್ತೆ, ನಮಸ್ತೆ, ನಮಸ್ತೆ. ಇದು ಮ್ಯೂಟ್ ಮಾಡ್ತೀರಾ, ನೀವು ಟಿವಿಯಲ್ಲಿ ಕೇಳಬೇಡಿ, ಫೋನ್ ನಲ್ಲಿ ಮಾತನಾಡಿ. ಟಿವಿ ಮ್ಯೂಟ್ ಮಾಡಿ. ಸಾಹೇಬ್ರೆ, ಯುವರ್ ಸಭಾಪತಿ ಅವರು ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಹೆಸರು ತೆಗೆದ್ರು. ಹೌದಾ? ನೋಡ್ತಾ ಇದ್ದೀನಿ ಅವರ ನಿಯೋಗದಲ್ಲಿ, ನಾನು ಹೋಗಿದ್ದೇನೆ. ಅಂದ್ರೆ ಈಗ ನೋಡಿ, ನಮ್ಗೆ ಪರಿಸ್ಥಿತಿ ಅಂದ್ರೆ, ಈಗ ಮೊನ್ನೆ ನಮ್ಮ ಬಿಜೆಪಿ ಅವರೆಲ್ಲ ಸಂಸದರು ಎಂ ಎಲ್ ಎಲ್ಲ ಹೋಗಿ ಸಂಧಾನ ಆಯ್ತು ಅಂತ ನಾವು ಎಣಿಸಿದ್ದೇವೆ. ಅದಕ್ಕಿಂತ ಮೊದಲು ನಾವು ಹೋಗಿದ್ದೆ ರಾಷ್ಟ್ರೀಯ ಮೀನುಗಾರ ಪರವಾಗಿ, ಅದರಲ್ಲಿ ನಾನು ಹೋಗಿದ್ದೇನೆ. ಆದ್ರೆ ಈಗ ನೋಡಿ, ನಮ್ಗೆ ಈಗ ನಮ್ಮ ಮತ್ಸ್ಯ ಉದ್ಯಮಕ್ಕೆ ತುಂಬಾ ಹೊಡೆತ ಬೀಳ್ತಾ ಉಂಟು. ಇಲ್ಲಿ ಈಗ ಗೋವಾ ಬಂದಾದದರಲ್ಲಿ ನೋಡಿ, ನಮ್ಗೆ ಈಗ ಈ ಟೈಮ್ ನಲ್ಲಿ ಆಲ್ರೆಡಿ ಡಿಸೆಂಬರ್ ಎಂಡ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೀಸನ್ ಬರುವುದು. ಈಗ ನಮ್ಮ ಈ ಮಲ್ಪೆ ಮೀನಿಗೆ ಭಾರಿ ಬೇಡಿಕೆ ಅಲ್ಲಿ. ವೈಟ್ ಪಾಪ್ಲೇಟ್, ಟೈಗರ್ ಫ್ರಾನ್ಸ್, ವೈಟ್ ಫ್ರಾನ್ಸ್ ಮತ್ತೆ ಅಂಜಲ್ ಮೀನ್ ಅಂತ ಭಾರಿ ಬೇಡಿಕೆ ಮೀನ್ ಅದು. ಈಗ ನೋಡಿ, ಅದರಲ್ಲಿ ಈಗ ಸ್ವಲ್ಪ ಸ್ವಲ್ಪ ಬರುವುದು ಜಾಸ್ತಿ ಇಲ್ಲ. ಈಗ ಒಂದ್ 5 ಬಾಕ್ಸ್ 4 ಬಾಕ್ಸ್ ಮೀನ್ ಬರ್ತಾ ಉಂಟು, ಅದಕ್ಕೆ ಬೆಲೆ ಇಲ್ಲ. 300 ರೂಪಾಯಿ 350 ರೂಪಾಯಿ ಇಲ್ಲಿ ಮಾರಾಟ ಆಗ್ತಾ ಉಂಟು. ಆಕ್ಚುಲಿ ಈ ಟೈಮ್ ನಲ್ಲಿ ಅದಕ್ಕೆ 600 ರೂಪಾಯಿ 700 ರೂಪಾಯಿ ಬೆಲೆ ಉಂಟು. ಯಾತಕ್ಕೋಸ್ಕರ ಅವರು ಬಂದ್ ಮಾಡಿದ್ದಾರೆ? ಈಗ ನಿಜವಾಗಿ ಅವರು ಪರೀಕ್ಷೆ ಮಾಡಿದಾಗ ನಮ್ಮ ಮೀನುಗಳಿಗೆ ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸಲಿಲ್ಲ. ಇದು ಅವರ ಮೊನಪೊಲಿ. ಯಾರದು? ಗೋವಾ ಸರ್ಕಾರದ್ದು ಮೊನಪೊಲಿ ಇದು. ಯಾತಕ್ಕೋಸ್ಕರ ಇಷ್ಟು ವರ್ಷ ಇರಲದ್ದು, ಈ ವರ್ಷ ಯಾಕೆ ಅಂತ? ಅದು ಕೆಲವೇ ಅಲ್ಲಿ ದೊಡ್ಡ ಉದ್ಯಮಿಗಳು ಇದ್ದಾರಲ್ಲ, ಅಂದ್ರೆ ಬೋಟ್ 10 ಬೋಟ್ 5 ಬೋಟ್ ಓನರ್ ನವರು ಇದ್ದಾರೆ. ಮಾಫಿಯಾ ಮತ್ತೆ? ಹೌದು. ಮತ್ತೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಮೀನು ಮಾರುವವರ ಮೇಲೆ ಒಂದು ಅಪವಾದ ಹೊರಿಸಿ ಅವರನ್ನು ಒಂದು ಬದಿಗೆ ತಳ್ಳುವ ದುರುದ್ದೇಶ ಅವರ ಹತ್ರ ಉಂಟು. ಅಲ್ಲಿ ಅಲ್ಲಿ ಅಲ್ಲಿಯ ಮೀನು ಬೋಟ್ ಮಾರಕರದ್ದು. ಇದರಲ್ಲಿ ಹೆಚ್ಚು ಒತ್ತಡ ಯಾರಿಗೆ? ನಿಮ್ಮ ಹೆಲ್ತ್ ಮಿನಿಸ್ಟರ್ಗೆ ಒತ್ತಡ ಹಾಕಿದ್ದೇ ನಾವು. ಆ ದಿವಸ ಮೀಟಿಂಗ್ ನಲ್ಲಿ ಅವರು ಒಂದು 25 ಜನ, ನಾವು 10-15 ಜನ ಇದ್ದದ್ದು, ಅವರು 25 ಜನ. ನಮ್ಗೆ ಗೊತ್ತಿಲ್ಲ ಅವರು ಬರುವುದು. ಅಲ್ಲ ಸರ್, ಮಹಾರಾಷ್ಟ್ರ ಸರ್ಕಾರದ್ದು ಕೂಡ ಬ್ಯಾನ್ ಮಾಡಿದ್ದಾರೆ ಮಹಾರಾಷ್ಟ್ರದಿಂದ ಬರುವಂತದ್ದು. ಮಹಾರಾಷ್ಟ್ರ ಈಗ ನಮ್ಮ ನಾಲ್ಕು ಸ್ಟೇಟ್, ತಮಿಳ್ನಾಡು, ಕೇರಳ ಮತ್ತೆ ಮಹಾರಾಷ್ಟ್ರ, ಕರ್ನಾಟಕ. ಹೌದು, ನಾಲ್ಕು ಸ್ಟೇಟ್ ಅದು. ಅಲ್ಲಿ ಇಂಪಾರ್ಟೆಂಟ್ ಮೀನ್ ಬರೋದು 4 ಸ್ಟೇಟ್ ಅದು ಮಾತ್ರ. ಈಗ ನಾವ್ ಹೇಳಿದ್ವಿ ನೋಡಿ, ನಮ್ದು 7 ಗಂಟೆಯಿಂದ ಬರುದು. ನಮ್ದು ಅವ್ರು ಇಂಟ್ರೇಡ್ ಗಾಡಿ ಉಂಟು. ಪಾಪ ಕಾರವಾರನವರದ್ದು ಅಷ್ಟು ದೊಡ್ಡ ವ್ಯಾಪಾರದವರಲ್ಲ. ಅಲ್ಲಿ ಸಣ್ಣ ಸಣ್ಣ ಬೋಟ್ ಇರುದು, ಸಣ್ಣ ಸಣ್ಣ ಗಾಡಿಯಲ್ಲಿ ಅವರು ಎಷ್ಟು 1.5 ಗಂಟೆ ದಾರಿ. ಹೌದು, 1.5 ಗಂಟೆ ದಾರಿಗೆ ಪಿಕಪ್ ವಾಹನ ಇಲ್ಲದ್ರೆ 30 ಬಾಕ್ಸ್ ವಾಹನ ಅದ್ರಲ್ಲಿ ತಗೊಳ್ತಾ ಹೋಗ್ತಾ ಇದ್ರು. ಇಷ್ಟರವರೆಗೆ 1.5 ಗಂಟೆಯಲ್ಲಿ ಮೀನು ಹಾಳಾಗುದಿಲ್ಲ. ನಾವು ಅದು ಇಲ್ಲಿ ಈಗ ನಮ್ಮ ಮೀನು, ನಮ್ಮ ಮಲ್ಪೆ ಕರಾವಳಿಯ ಮೀನು. ನಾನು ಗುಜರಾತ್ ವರೆಗೆ ಕಳಿಸಿದ್ದೇನೆ. ನಾನು ಈಗಲೂ ಹೋಗ್ತಾ ಉಂಟು ಮಲ್ಪೆ ಮೀನು ಗುಜರಾತ್ಗೆ. ಈಗಲೂ ರಿಬ್ಬನ್ ಫಿಶ್ ಅಂತ ಈಗಲೂ ಹೋಗ್ತಾ ಉಂಟು. ಯಾವ ಪ್ರಾಬ್ಲಮ್ ಇಲ್ಲ, ಯಾವ ಕೆಮಿಕಲು ಇಲ್ಲ. ಈಗ ನಮ್ಮ ರಾಜ್ಯದ್ದು ಈಗ ಮಂಗಳೂರಿಂದ ಸಾಧಾರಣ ಒಂದು ಈ ವರ್ಷ ಒಂದು 100-150 ಲೋಡು ರಿಬ್ಬನ್ ಒಂದು ವಾರ ವಿದಿನ್ 15 ಡೇಸ್ ಅಲ್ಲಿ ಹೋಯ್ತು. ಮಲ್ಪೆಯಲ್ಲಿ ಈಗಲೂ ದಿನಕ್ಕೆ 2-3 ಗಾಡಿ ಎಲ್ಲಿಗೆ ಗುಜರಾತ್ಗೆ ಹೋಗ್ತಾ ಉಂಟು ರಿಬ್ಬನ್ ಫಿಶ್. ಸಾಹೇಬ್ರೆ, ಈಗ ನಿಮ್ದು ಏನು ಈಗ ಏನಾಯ್ತಂತೆ, ಫೈನಲ್ ಏನಾಯ್ತು ಏನಾದ್ರು ಗೊತ್ತಾಯ್ತಾ? ಗೋವಾದಲ್ಲಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ.
ಇಲ್ಲ ಸರ್, ಇಲ್ಲ ಸರ್, ಈಗ ನಿಮ್ಮನ್ನ ಎಂತ ಗೊತ್ತಾಗ್ಬೇಕು, ನೀವೇ ಹೇಳ್ಬೇಕು. ಅದಕ್ಕೆ ನೀವೀಗ ಫೋನ್ ಮಾಡಿದ್ದ? ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ ಸಾಹೇಬ್ರೆ. ನಾನು ನಮ್ಮ ಇವರ ಸಭಾಪತಿ ಅವ್ರದ್ದು ರಿಕ್ವೆಸ್ಟ್ ಮಾಡೋದು, ಇದನ್ನು ನಮ್ಮ ರಾಜ್ಯದ ರೀತಿಯಲ್ಲಿ ಪ್ರಚಾರ ಮಾಡ್ಬೇಕು. ರಾಜ್ಯ, ನಮ್ಮ ರಾಜ್ಯದವರು ಕಟ್ಟುನಿಟ್ಟಿನ ಕಾನೂನು ತಗೊಳ್ಬೇಕು. ಅಲ್ಲ, ಈಗ ನೀನು ನಮ್ಮ ರಾಜ್ಯಕ್ಕೆ ಬರಲಿಲ್ಲ ಅಂದ್ರೆ ಅವರಿಗೆ ಸಂಕಷ್ಟ ಅಲ್ವಾ? ನಮ್ಗೆ ಈಗ ನಾವು ಈಗ 80% ನಾವು ಕೇರಳ ಕಳಿಸ್ತಾ ಇದ್ದೇವೆ ಪ್ರತಿ ದಿವಸ. ಹೋದವರು ನಮ್ಗೆ ನಮ್ಮ ಮೀನು ತಿನ್ನಲು ತೊಂದ್ರೆ ಇಲ್ಲ, ಅವರ ಮೀನು ಯಾರು ತಿಂತಾರೆ ಅಂತ ಆಗ್ಬೇಕಲ್ಲ. ಮತ್ತೆ ಅವರ ಮೀನನ್ನು ನಾವು ಬ್ಯಾನ್ ಮಾಡಿದೇವಲ್ವಾ, ನಿಮ್ದು ಕೂಡ ಬೇಡ ಅಂತ? ಹೌದು, ಬ್ಯಾನ್ ಮಾಡಿದ್ರೆ ಈಗಲ್ಲ, ಈಗ ಅಲ್ಲಿ ಅಷ್ಟು ಇಲ್ಲ, ನಮ್ಮಷ್ಟು ಬೋಟ್ ಇಲ್ಲ, ನಮ್ಮ ಕರ್ನಾಟಕ ಹೋಗುವ ರಾಜ್ಯದಲ್ಲಿ ಬೋಟ್ ಇಲ್ಲ. ಅವರ ಬಂದರ್ನಲ್ಲಿ ಹೆಚ್ಚಂದ್ರೆ ಒಂದೊಂದು ಬಂದರ್ನಲ್ಲಿ 100 ಬೋಟ್ ಇರ್ಬೋದು. ನಮ್ಮ ಅಂತ ಒಂದು ನಮ್ಮ ಸಣ್ಣ ಬಂದರು ಬಂಗೋಳಿಯಲ್ಲಿ ಅದಕ್ಕಿಂತ 3 ಬಟ್ಟೆ ಜಾಸ್ತಿ ಉಂಟು. ಸರಿ, ಅದಕ್ಕಿಂತ 10 ಜಾಸ್ತಿ ನಮ್ಮ ಮಲ್ಪೆ ಬಂದರ್ನಲ್ಲಿ ಉಂಟು, ಅದಕ್ಕಿಂತ 10 ಜಾಸ್ತಿ ಮಂಗಳೂರು ಬಂದರ್ನಲ್ಲಿ ಉಂಟು. ಸರಿ ಸರ್, ಈಗ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅಂತ ಹೇಳಿ ನೀವು ಏನಾದರೂ ಉಪಾಯ ಉಂಟಾ ನಿಮ್ಮಲ್ಲಿ, ಹೇಗೆ ಬಗೆಹರಿಸಬಹುದು? ಏನು, ಯಾರು ಇದರಲ್ಲಿ ನಡುವೆ ಬೀಳ್ಬೇಕು, ಯಾರಿಂದ ಒತ್ತಡ ತರಬೇಕು ಗೋವಾ ಸರ್ಕಾರಕ್ಕೆ? ಒಂದು ಮೀನು ಕೊಂಡೆ ಅಂದ್ರೆ ಚೀಫ್ ಮಿನಿಸ್ಟರ್ ಅವರು ಅಲ್ಲಿ ಮಲಗಿದ್ದಾರೆ, ಡಿಸಿಷನ್ ತಗೊಳ್ಳುವವರಿಲ್ಲ. ನೋಡಿ, ಚೀಫ್ ಮಿನಿಸ್ಟರ್ ಇದ್ದೇ ಇಷ್ಟುವರೆಗೆ ಬಗೆಹರಿಬಹುದಿತ್ತು. ಅವೊಬ್ಬ ಅಲ್ಲಿ ಮಾನವೀಯತೆ ಇಲ್ಲದ ಒಬ್ಬ ಇದ್ದಾನೆ, ಆರೋಗ್ಯ ಮಂತ್ರಿ ವಿಶ್ವಜಿತ್ ರಾಣೆ. ಈಗ ಅಲ್ಲ, ಹೌದು ಹೌದು, ವಿಶ್ವಜಿತ್ ರಾಣೆ. ನಾನು ಹೋಗಿದ್ದೆ, ನಮ್ಮನ್ನು ಕಾಯಿಸಿ ವಾಪಸ್ ಕಳಿಸಿದ್ದಾರೆ. 5:30 ನಾವು ಅವನ ಆಫೀಸ್ನ ಒಳಗೆ ಕೂತ್ಕೊಂಡು ಸಾಕಾಗಿ ಮತ್ತೆ ನಾವು ಹೊರಗೆ ಬಂದು, ಯಾರು ಇವರೇ ಮೀನುಗಾರ ಮುಖಂಡರು ನಮ್ಮನ್ನು ಕರ್ಕೊಂಡು ಹೋದದ್ದು. ನಾವು ಪರ್ಮಿಷನ್ ತಗೊಂಡದ್ದು ಮೀನುಗಾರಿಕೆ ಸಚಿವರ ಹತ್ರ, ಅವರ ಹತ್ರ ಮಾತಾಡಿ ಹೊರಗೆ ಬರುವಾಗ ಇವ್ರು ಮುಖಂಡರು ಬಂದು ನಮ್ಮನ್ನು ಯಾರೋ ಮಾಡಿ ಹೇಳಿದ್ರು, ನಾವು ಅವ್ರ ಹತ್ರ ಹೋಗಿ ಸಂಧಾನ ಮಾಡುವ, ನಾವು ಕರ್ಕೊಂಡು ಹೋಗ್ತೇವೆ ಬನ್ನಿ ಹೇಳಿದ್ರು. ಆಯ್ತು, ನಾವು ಹೋಗಿದ್ವಿ. ಹೋಗಿ 3:30 ನಾವು ಅವನ ಆಫೀಸ್ನ ಬಾಗಿಲಲ್ಲಿ ಕೂತ್ಕೊಂಡು ಅವರು 5:30 ನಾವು ಆಫೀಸ್ ಹೊರಗೆ ಇದ್ದೇವೆ. ಬರ್ತಾರೆ ಮತ್ತೆ ಇವರೇ ಬಂದು ನಮ್ಗೆ ಹೇಳಿದ್ರು, ಅವರು ಇಲ್ಲ ಎಲ್ಲಿ ಮೀಟಿಂಗ್ ಹೋಗಿದ್ದಾರೆ, ಇನ್ನೊಂದು 7 ಬಿಟ್ಟು ನಾವು ಕರಿತೇವೆ, ನೀವು ಮತ್ತೆ ಬಂದು ಹೇಳಿದ್ರು ಅವರೇ. ಸರ್, ನೀವು ಮೀನುಗಾರಿಕಾ ಮಂತ್ರಿ ಅವರದ್ದು ಏನಾದ್ರು ಒತ್ತಡ ಹಾಕಿದ್ರ ನಮ್ಮ ಮೀನುಗಾರಿಕಾ ಮಂತ್ರಿ ಅವರತ? ಸರಿ ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ ಸರ್. ಯಾ ಸರಿ, ಪಾಪ ಉದ್ಯಮಿಯವರು, ಅವರ ನೋವು ತುಂಬಾ ಇದೆ ಅವನಂತವರಿಗೆ. ಅಲ್ಲ, ಅದು ಸಹಜವಾಗಿ ಇರುವಂತದ್ದು, ಅದನ್ನೇ ನಂಬಿಕೊಂಡಿರುವವರಿಗೆ ಇಂಥದ್ದೆಲ್ಲ. ಇದು ನೋಡಿ, ಪ್ರಕೃತಿ ಮುನಿದರೆ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಮನುಷ್ಯನ ಹಠದಿಂದ, ಒಬ್ಬ ಮನುಷ್ಯನ ಹಠ ಒಂದು ಕೇವಲ 20-30 ಮರ್ಚೆಂಟ್ ಕ್ಲಾಸ್ ಅವರು ಇವರನ್ನು ಗಟ್ಟಿಯಲ್ಲಿ ಬ್ಲಾಕ್ ಮೇಲ್ ಮಾಡುದು. ಅಲ್ಲ, ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಈಗ ಮೀನಿನ ವಿಚಾರ ಬಿಡುವ, ರಾಜ್ಯಗಳ ನಡುವೆ ಕೊಡುಕೊಳ್ಳುವಿಕೆ ಅಂತ ಇದೆ. ನಿಮ್ಮಲ್ಲಿ ಹಣ್ಣು ಹಂಪಲಾದ್ರೆ ನಮ್ಮಲ್ಲಿ ಬರುತ್ತೆ, ನಮ್ಮ ತೆಂಗಿನಕಾಯಿ ಅಲ್ಲಿಗೆ ಹೋಗುತ್ತೆ, ನಮ್ಗೆ ಆಪಲ್ ಬರ್ತದೆ. ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿಯ ಸಂಬಂಧ ಇದೆ. ದೇಶದೊಳಗೆ ಹೀಗೆ ನಿರ್ಬಂಧವನ್ನು ಮಾಡಿದರೆ ಕೇವಲ ಒಂದು ಹಠ ಮಾರಿತನದಿಂದ, ಇನ್ನು ಇದು ಮುಂದೆ ನಮ್ಮ ಏಕತೆಯನ್ನ. ಅದಕ್ಕೆ ನಾನು ಹೇಳಿದ್ದು, ಈ ಒಂದು ಸಮಸ್ಯೆಯ ಬಗ್ಗೆ ಕೇಂದ್ರ ಸರ್ಕಾರದವರು ಬಹಳ ತೀವ್ರವಾಗಿ ಇದಕ್ಕೆ ಗಮನ ಕೊಡಬೇಕು. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಈ ಸಮಸ್ಯೆಯ ಬಗ್ಗೆ ಯಾವುದೇ ಗಂಭೀರವಾದ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ನಮ್ಮ ಲೋಕಸಭಾ ನಮ್ಮ 2 ಲೋಕಸಭಾ ಸದಸ್ಯರುಗಳಲ್ಲಿ ಈ ಮೂಲಕ ವಿನಂತಿ ಮಾಡುವುದೇನಂತ ಹೇಳಿದ್ರೆ, ಮಂಗಳೂರಿನ ಲೋಕಸಭಾ ಸದಸ್ಯರು ಅಟ್ಲೀಸ್ಟ್ ಶಾಸಕರುಗಳನ್ನು ಕಟ್ಟಿಕೊಂಡು ಅಲ್ಲಿ ಹೋಗಿ ಮಾತುಕತೆ ನಡೆಸಿದ್ದಾರೆ. ಈಗ ಇವರಿಂದ ಹೋಗಿ ಮಾತಾಡಿದ್ದಕ್ಕೂ ಅವರದ್ದೇನು ನಡೀಲಿಲ್ಲ. ಬಟ್ ಈಗ ಅವರಿಗೆ ಒಳ್ಳೆಯ ಚಾನ್ಸ್ ಇದೆ. ಅವರು ಕೃಷಿ ಸಚಿವರನ್ನು ಸಂಪರ್ಕ ಮಾಡಿ ನಮ್ಮ MPಗಳನ್ನು ಕರ್ಕೊಂಡೋಗಿ, ಇಬ್ಬರು MPಗಳು ಜೊತೆಗೂಡಿ ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯದಿಂದ ಒಂದು ಸಂದೇಶವನ್ನು ಕಳಿಸಬೇಕು. ಇಲ್ಲ ಅಂತೇಳಿ ಆದರೆ 3 ರಾಜ್ಯದ ಮುಖ್ಯಮಂತ್ರಿಗಳದ್ದು, ಮೀನುಗಾರಿಕಾ ಸಚಿವರದ್ದು ಮೀಟಿಂಗನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಇಷ್ಟರವರೆಗೆ ಕರಿಬೇಕಿತ್ತು, ಕರೀಲಿಲ್ಲ. ಅಂದರೆ ಕೃಷಿ ಸಚಿವಾಲಯದವರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಾಗಿಲ್ಲ, ಕೇಂದ್ರ ಸರ್ಕಾರವು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಾಗಿಲ್ಲ. ಅದರಿಂದಾಗಿ ಕೇಂದ್ರ ಸರ್ಕಾರದ ಅತ್ಯಂತ ಅವಶ್ಯಕತೆಯಾದಂಥ ನಿರ್ಧಾರ ಏನಿದೆ ಅದು ಇದನ್ನು ಸಾಲ್ವ್ ಮಾಡ್ಬೋದು ಅಂತೇಳಿ ನನ್ನ ಅನಿಸಿಕೆ. ಸರಿ, ಈಗ ನಮ್ಮ ಮೀನುಗಾರಿಕೆ, ಈಗ ನೀವು ಹೇಳಿದರೆ ನಮಗೆ ಈಳ್ ಅಷ್ಟು ಇಲ್ಲ ಅಂತ ಹೇಳಿ, ಅದರಲ್ಲಿ ತೊಡಗಿಕೊಂಡಂಥ ಸಾಕಷ್ಟು ಯುವಕರಿದ್ದಾರೆ, ಅಥವಾ ಈಗ ಫೋನ್ ಮಾಡಿದಂಥ ಸಾಹೇಬರಂಥವ್ರು, ಅನೇಕ ಉದ್ಯಮಿಗಳಿವೆ. ಇವರಿಗೆ ಆಗುವಂಥ ಆರ್ಥಿಕ ನಷ್ಟ, ಇದು ಯಾಕೆ ನಮ್ಮ ಜನಪ್ರತಿನಿಧಿಗಳಿಗೆ ಅರ್ಥ ಆಗೋದಿಲ್ಲ? ಅಲ್ಲ, ನಮ್ಮ ಜನಪ್ರತಿನಿಧಿಗಳಂದರೆ ಈಗ ಶಾಸಕರುಗಳೇ ಅವರಿಗೆ ಬಿಸಿ ಮುಟ್ಟಿದೆ. ಈಗ
ಶಾಸಕರುಗಳು ಕೂಡ ಎಲ್ಲ ಒಟ್ಟಿಗೆ ಹೋಗಿ ಮಾಡಿದ್ದಾರೆ, ಇಲ್ಲ ಅಂತೇಳಿ ಹೇಳುದಿಲ್ಲ. ಅಲ್ಲ ಸರ್, 6 ತಿಂಗಳು ಬಂದಿತ್ತೆ. ಹೌದು, ಇವತ್ತು ಡಿಸೆಂಬರ್ ಅವರು ಹೇಳಿದ್ರು ನಮಗೆ ಸೀಸನ್ ಈಗ ಡಿಸೆಂಬರ್ನಲ್ಲಿ ಆಗ್ಬೇಕಿತ್ತು. ಒಂದು ಒಂದು ಮಾತು ಹೇಳ್ತೇನೆ, ನಾವು ನಮ್ಮ ಮೀನುಗಾರ ಕಾಂಗ್ರೆಸ್ನ ಪರವಾಗಿ ನಾವು ಈ ನಿರ್ಧಾರವನ್ನು ತಗೊಂಡು ನಾವು ಮುಂದೆ ಹೋಗದೆ ಇರ್ತಿದ್ರೆ ಇವತ್ತಿನವರೆಗೆ ಯಾರು ಕೂಡ ಅದ್ರ ಬಗ್ಗೆ ತಲೆಗೆಡಿಸಿಕೊಳ್ಳಲಿಲ್ಲ. ಇದು ನಮ್ಗೆ ಗೊತ್ತಾದ ಕೂಡಲೇ ನಾವು, ಯಾಕಂದ್ರೆ ಅಖಿಲ ಭಾರತ ಮೀನುಗಾರ ಕಾಂಗ್ರೆಸ್ಸು ಈಗ ನಾವು ಇದನ್ನು ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಕಳಿಸಿಕೊಟ್ಟಾಗಿದೆ. ಅವರು ನೀವು ಅದನ್ನು ಅಲ್ಲಿಂದ ಏನಾದರೂ ಒತ್ತಡ ತರಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು, ಅದರಿಂದಾಗಿ ಇದು ಇಷ್ಟೆಲ್ಲ ಸಮಸ್ಯೆಗಳು ಪತ್ರಿಕೆಗಳಲ್ಲಿ ಬರುವುದನ್ನೆಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ತೆಗೆದುಕೊಂಡದ್ರಿಂದಾಗಿ ರಘುಪತಿ ಭಟ್ರಾಗಲಿ ನಳಿನ್ ಕುಮಾರ್ ಕಟೀಲ್ ಅವರಾಗಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥ ಕೆಲಸವನ್ನು ಅವರು ಮಾಡಿದರೆ ಖಂಡಿತವಾಗಿ ಇದರ ನಮಗೆ ಪರಿಹಾರ ಸಿಗಲಿಕ್ಕೆ ಏನು ತೊಂದರೆ ಆಗಲಿಕ್ಕಿಲ್ಲ. ಸರಿ, ನೋಡಿ, ನಮ್ಮ ಕರಾವಳಿ ಇರುವಂಥದ್ದು ಗುಜರಾತ್ನಿಂದ ಪಶ್ಚಿಮ ಬಂಗಾಳದವರೆಗೆ ನೀವು ಏಕರೂಪದ ನೀತಿ ತರಬೇಕು ಅಂತ ಹೇಳ್ತಿದ್ದೀರಿ. ಅದೇ ರೀತಿಯಲ್ಲಿ ನೀವು ಹೇಳ್ತಿದ್ದೀರಿ ಕೆಲವು ರಾಜ್ಯಗಳಲ್ಲಿ ಸಣ್ಣ ಪುಟ್ಟ ಮೀನುಗಳು ಸಿಗುವಂಥದ್ದು, ಒಳ್ಳೆಯ ಬೇಡಿಕೆ ಇರುವಂಥ ಮೀನುಗಳಿಲ್ಲ. ಈ ಏಕರೂಪ ನೀತಿಯಿಂದ ಈಗ ಮರಳುಗಾರಿಕೆ ಏಕರೂಪಿ ನೀತಿಯಿಂದ ಕೆಲವು ಸಮಸ್ಯೆ ಇದೆ. ಯಾಕೆಂದರೆ ಮರಳೆ ಉತ್ಪಾದನೆ ಆಗುವಂಥ ಸ್ಥಳದಲ್ಲಿ ಹೇಗೆ ಏಕರೂಪಿ ನೀತಿ ಮಾಡುವಂಥದ್ದು, ಏಕರೂಪ ನೀತಿಯನ್ನು ಮಾಡಿದರೆ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೋದಾ? ಈಗ ಸಮಗ್ರ ರಾಷ್ಟ್ರೀಯ ಏಕರೂಪದ ಒಂದು ಕಾರ್ಯಕ್ರಮಗಳನ್ನು ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋದೇ ನಮ್ಮದು ಬೇಸರ. ಈಗ 4.5 ವರ್ಷಗಳಲ್ಲಿ ಈಗ ಏಕರೂಪದ ನೀತಿ ಅಂತೇಳಿ ಘೋಷಣೆ ಮಾಡಿ ಈಗ 3 ವರ್ಷ ಆಯಿತು, 3 ಇಯರ್ಸ್ ಆಯಿತು. ಅದರಲ್ಲಿ ಅವರು ಎಲ್ಲ ಸಚಿವರುಗಳದ್ದು ಒಂದು ಮೀಟಿಂಗ್ ಕರಿಬೇಕು ಕೃಷಿ ಸಚಿವಾಲಯದಲ್ಲಿ. ಅದೇನು ಮಾಡಲಿಲ್ಲ, ಅದು ಇಲ್ಲಿವರೆಗೆ ಆಗಲಿಲ್ಲ. ಈಗ ಯಾರು ಮೀನುಗಾರ ಈಗ ನಮ್ಮ ಮಾಧ್ಯಮದ ಮುಖಾಂತರ ನೀವು ಈಗ ವಿಶ್ವದೆಡೆಯಲ್ಲಿ ಕಾರ್ಯಕ್ರಮವನ್ನು ನೋಡ್ತಾರೆ. ಮೀನುಗಾರಿಕೆ ಸಂಬಂಧಪಟ್ಟವರು, ಸಂಬಂಧ ಪಡೆದೇವರು, ಅದನ್ನು ತಿನ್ನುವವರು, ತಿನ್ನದೇ ಇರುವವರು, ಆ ಉದ್ಯಮಿಗಳ ಪರ ಇರುವವರು, ಅಥವಾ ನನ್ನ ಹತ್ರ ಮೀನುಗಾರಿಕೆ ಬೋಟ್ ಇರಲಿಕ್ಕಿಲ್ಲ ಆದರೆ ಮೀನನ್ನು ಸಪ್ಲೈ ಮಾಡುವ ಟೆಂಪೋ ಇರ್ಬೋದು, ನೋಡಿ, ಈ ರೀತಿಯ ಚೈನ್ ಒಂದು ಲಿಂಕ್ ಏನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಮಾಧ್ಯಮದ ಮೂಲಕ? ನಾನು ನಮ್ಮ ಮಾಧ್ಯಮದ ಮೂಲಕ ನಾನು ಮುಖ್ಯವಾಗಿ ಹೇಳೋದಂತ ಹೇಳಿದ್ರೆ, ನಾವು ಭಾರತೀಯರೆನ್ನುವಂಥ ಒಂದು ಇದು ನಮ್ಮಲ್ಲಿ ಪರಿಕಲ್ಪನೆ ಇರಲೇಬೇಕು. ರಾಜ್ಯವಾರು ಭಾಷಾವಾರು ಆದರೂ ಕೂಡ ಕೇಸರಿ ಬಿಳಿ ಹಸಿರು ಪತಾಕೆಯ ಅಂಡರ್ನಲ್ಲಿ ಭಾರತ ದೇಶ ಇರೋದು. ಹಾಗಿರುವಾಗ ನಮ್ಮ ಡೆಮೋಕ್ರೆಟಿಕಲ್ ಸೆಟಪ್ ಬಹುಶಃ ಇಡೀ ಜಗತ್ತಿನಲ್ಲಿ ಎಲ್ಲಿರಲಿಕ್ಕಿಲ್ಲ. ಇಷ್ಟೊಂದು ಭಾಷೆಗಳು ಇಡೀ ಜಗತ್ತಿನಲ್ಲಿ ಎಲ್ಲಿರಲಿಕ್ಕಿಲ್ಲ. ಒಂದು ದೇಶದಲ್ಲಿ ಇಷ್ಟೊಂದು ಭಾಷೆ ಇದ್ದದ್ದು ಯಾವುದಾದ್ರು ದೇಶ ಹುಡುಕಿಲ್ಲ. ಇಷ್ಟೊಂದು ದೇವತೆಗಳು, ಇಷ್ಟೊಂದು ದೇವರುಗಳು, ಇಷ್ಟೊಂದು ಜಾತಿಗಳು, ಇಷ್ಟೊಂದು ಧರ್ಮಗಳು ಕೂಡ ಇಲ್ಲ. ಉಡುಗೆ ಪದ್ಧತಿ ಇದರಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾರಿಕೊಂಡು ನಾವು ಹೋದವರು. ಈಗ ಆ ವಿವಿಧತೆಯಲ್ಲಿ ಏಕತೆಗೆ ಒಂದು ಎಲ್ಲಿಯೋ ಒಂದು ಕಡೆ ಭಂಗ ಬರ್ತದೆ ಅನ್ನುವಂಥ ಭೀತಿ ನಮ್ಮಲ್ಲಿ ಈ ಒಂದು ಗೋವಾದ ಸರ್ಕಾರದ ನಿಲುವಿನ ಸಮಸ್ಯೆಯಿಂದ ಬಂದಾಗಿದೆ. ಅದರಿಂದಾಗಿ ಕೇಂದ್ರ ನಾನು ಇದನ್ನು ಮತ್ತೆ ಒತ್ತಡದಿಂದ ಹೇಳುವುದೇನೆ ಅಂತೇಳಿದರೆ, ಕೇಂದ್ರ ಸರ್ಕಾರವೇ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಿರುವ ಸರಿ. ಈಗ ಕೃಷಿ ಸಚಿವರು ಕೇಂದ್ರದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೂತ್ಕೊಂಡು ಎಲ್ಲ ಮೀನುಗಾರಿಕಾ ಮಂತ್ರಿಗಳನ್ನು ಕರೆಸಿ, ಎಲ್ಲ ಮುಖ್ಯಮಂತ್ರಿಗಳನ್ನು ಕರೆಸಿ ಇದರ ಬಗ್ಗೆ ಒಂದು ಚಿಂತನೆ ನಡೆಸಿ, ಯಾವುದೇ ಸರ್ಕಾರಗಳು ಆಯಾ ಪ್ರದೇಶಗಳು ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆಯದಂತೆ ಮುಂದಕ್ಕೆ ಜಾಗರೂಕತೆ ವಹಿಸುವಂತೆ ಅವರಿಗೆ ಸೂಚನೆ ಕೊಡಲೇಬೇಕು. ಸರಿ, ಇಷ್ಟರವರೆಗೆ ನಮ್ಮೊಂದಿಗಿದ್ದು ಮತ್ಸ್ಯ ಸಂಧಾನದ ಬಗ್ಗೆ ತಾವು ಮಾಡಿದಂತಹ ಅನೇಕ ರೂಪುರೇಷೆಗಳು, ತಾವು ಮಾಡಿದಂತಹ ತಯಾರಿ, ಇದರ ಮೇಲೆ ಮಾಡಿದಂಥ ಕೆಲಸ ಮತ್ತು ಈ ಸಮಸ್ಯೆಯನ್ನು ಬಗೆಹರಿಸಲು ಮಾಡಿದಂತಹ ಸಂಧಾನ, ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಇವರ ಸಭಾಪತಿಯವರೇ ನಮ್ಮ ಸ್ಟುಡಿಯೋಗೆ ಬಂದು ನೀವು ಹೇಳಿದಿರಿ ಮತ್ತು ನಿಮ್ಮ ಕನಸೊಂದನ್ನು ಇಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿದಿರಿ. ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ಇಲ್ಲಿ ಬಂದದಕ್ಕಾಗಿ ನಿಮಗೆ ಸ್ಟುಡಿಯೋ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಷಯದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.